ओम पवित्रम चरितम यस्याह पवित्रम जीवनम तथा पवित्रता स्वरूपिण्यै तस्यै कुरुमो नमो नमः। शारदा देवियवरु ಈ ಭೂಮಿಯಲ್ಲಿ ಉಳಿಯಬೇಕಾಗಿದೆ, ಉಳಿದು ಅವರಿಂದ ಲೋಕ ಕಲ್ಯಾಣವಾಗಬೇಕಾಗಿದೆ. ಇದು ರಾಮಕೃಷ್ಣರ ಉದ್ದೇಶವಾಗಿದೆ. ಆದರೆ ಶಾರದಾದೇವಿಯವರ ಪರಿಶುದ್ಧ ಮನಸ್ಸು ಇಹಲೋಕ ವಾಸಕ್ಕೆ ಒಪ್ಪತಾ ಇಲ್ಲ. ಯಾಕೆಂದರೆ ಆ ಮನಸ್ಸನ್ನ ಇಲ್ಲಿ ಹಿಡಿದು ಇಡುವವರಿಲ್ಲ. ಆದರೆ ಇಲ್ಲ ಅಂತ ಯೋಚಿಸಬೇಕಾಗಿಲ್ಲ ಅಂತ ರಾಧಿಯನ್ನು ಕೊಟ್ಟಿದ್ದಾರೆ ರಾಮಕೃಷ್ಣರು. ಈ ಕಡೆಯಿಂದ ರಾಧಿಯನ್ನೂ ಕೊಟ್ಟರು, ಆ ಕಡೆಯಿಂದ ಶಾರದಾದೇವಿಯವರ ಹೃದಯದೊಳಗಡೆ ಒಂದಿಷ್ಟು ಮೋಹವನ್ನು ಇಟ್ಟರು. ಈಗ ಶಾರದಾದೇವಿಯವರು ಭಾವಿಸ್ತಾ ಇದ್ದಾರೆ, ಈ ನಿರ್ಗತಿಕ ಮಗುವಿಗೆ ನಾನಲ್ಲದಿನ್ನಾರು ಅಂತ. ತತ್ವತಃ ಸಂಗತಿ ಹೀಗಿದೆ. ಆದರೆ ನೋಡುವವರ ಕಣ್ಣಿಗೆ ಕಾಣೋ ದೃಶ್ಯವೇ ಬೇರೆ. ಏನಪ್ಪ ಇದು, ಇತರರಿಗೆ ಉಪದೇಶ ಮಾಡೋ ಶಾರದಾದೇವಿಯವರಿಗೆ ಎಷ್ಟೊಂದು ಆಸಕ್ತಿ ಈ ರಾಧಿಯ ಮೇಲೆ ಅಂತ. ಕೇವಲ ಹೊರಗಡೆಯಿಂದ ನೋಡುವ ಟೀಕೆಗಾರರು ಈ ದೃಷ್ಟಿಯಿಂದ ನೋಡಿ ಟೀಕೆ ಮಾಡಲಿಲ್ಲ ಅಂತಲ್ಲ, ಸಾಕಷ್ಟು ಟೀಕೆ ಮಾಡಿದವರುಂಟು. ಹಾಗೆ ಅಂತ ಈ ಟೀಕೆ ಮಾಡುವವರನ್ನ ನಾವು ದೂರೋ ಹಾಗಿಲ್ಲ. ಯಾಕೆ ಅಂದ್ರೆ ಅವರೆಲ್ಲ ಆದರ್ಶದ ದೃಷ್ಟಿಯಿಂದ ನೋಡ್ತಾರೆ. ಶಾರದಾದೇವಿಯವರು ಆದರ್ಶಕ್ಕೆ ಅನುಸಾರವಾಗಿ ಅನಾಸಕ್ತರಾಗಿರಬೇಕಾಗಿತ್ತಲ್ಲ, ಯಾಕಿಲ್ಲ ಅಂತ ಹೀಗೆ ಅವರೆಲ್ಲ ಆಲೋಚಿಸಿದ್ರೆ ಆಶ್ಚರ್ಯವೇನೂ ಇಲ್ಲ. ಈ ದೃಷ್ಟಿಯಿಂದ ನೋಡಿದ ಬಹಳಷ್ಟು ಜನ ಶಾರದಾದೇವಿಯವರನ್ನೇ ನೇರವಾಗಿ ಕೇಳಿದವರೂ ಉಂಟು. ಒಮ್ಮೆ ಒಬ್ಬ ಭಕ್ತೆ ಹೇಳ್ತಾಳೆ, ಅಮ್ಮ ನಿಮಗೆ ರಾಧಿಯ ಮೇಲೆ ಅಷ್ಟ್ಯಾಕೆ ಇಷ್ಟ? ನೀವು ಇತರ ಪ್ರಾಪಂಚಿಕರ ಹಾಗೆ ಹಗಲು ರಾತ್ರಿ ರಾಧಿ ರಾಧಿ ಅಂತಲೇ ಇರ್ತಿರಲ್ಲ, ನಿಮ್ಮ ಗಮನ ಪೂರ್ತಿ ಅವಳ ಕಡೆಗೆ, ನಿಮ್ಮ ಬಳಿಗೆ ಬಂದಂತಹ ಭಕ್ತರ ಕಡೆಗೂ ಕೂಡ ನೀವು ಸಾಕಷ್ಟು ಗಮನ ಕೊಡ್ತಾ ಇಲ್ವಲ್ಲ, ನಿಮಗೆ ಎಷ್ಟೊಂದು ಆಸಕ್ತಿ, ಇದೆಲ್ಲ ಸರಿಯೇ ಅಂತ. ಆದರೆ ಈ ರೀತಿಯ ಪ್ರಶ್ನೆಗಳೆಲ್ಲ ತಾಯಿ ಶಾರದಾದೇವಿಯವರಿಗೆ ಹೊಸತೇನೂ ಅಲ್ಲ. ಇಂಥ ಟೀಕೆಯ ಪ್ರಶ್ನೆಗಳು ಬಂದಾಗಲೆಲ್ಲ ಶಾರದಾದೇವಿಯವರು ವಿನಯದಿಂದಲೇ ಉತ್ತರ ಕೊಡ್ತಿದ್ರು. ಏನ್ ಮಾಡ್ಲಪ್ಪ, ಎಷ್ಟಾದ್ರೂ ನಾವೆಲ್ಲ ಹೆಂಗಸರು, ನಾವೆಲ್ಲ ಹೀಗೆಯೇ ಅಂತ. ಆದ್ರೆ ಇಂದು ಆ ಭಕ್ತೆ ಹೇಳಿದ್ಲಲ್ಲ, ನಿಮಗೆ ಎಷ್ಟೊಂದು ಆಸಕ್ತಿ, ಇದೆಲ್ಲ ಸರಿಯೇ ಅಂತ. ಈಗ ಮಾತ್ರ ಶಾರದಾದೇವಿಯವರು ಸ್ವಲ್ಪ ಬಿಸಿಯಾಗಿಯೇ ಉತ್ತರಿಸಿದ್ರು, ನೀನು ಇದಕ್ಕೆ ಸಮಾನವಾದ ಇನ್ನೊಂದನ್ನ ಎಲ್ಲಿಂದ ತರಬಲ್ಲೆ? ನನ್ನಂಥ ಇನ್ನೊಬ್ಬಳನ್ನ ನೀನು ಹುಡುಕಿ ತರಬಲ್ಲೆಯಾ? ನೋಡು, ಸತ್ಯ ಸಂಗತಿ ಏನು ಅಂತಂದ್ರೆ, ಪರಮಾತ್ಮನ ಮೇಲೆ ಧ್ಯಾನ ಮಾಡಿದ ಮನಸ್ಸಿದೆಯಲ್ಲ, ಅದು ತುಂಬಾ ಶುದ್ಧವಾಗುತ್ತದೆ ಮತ್ತು ತುಂಬಾ ಚುರುಕಾಗಿರುತ್ತದೆ. ಆದ್ರಿಂದ ಇಂಥ ಮನಸ್ಸು ಯಾವುದನ್ನ ಹಿಡಿದುಕೊಳ್ಳುತ್ತದೆಯೋ ಅದನ್ನ ಸ್ವಲ್ಪ ಬಲವಾಗಿಯೇ ಹಿಡಿದುಕೊಳ್ಳುತ್ತದೆ, ಆಗ ಅದು ಆಸಕ್ತಿ ಅನ್ನೋ ಹಾಗೆ ಕಂಡುಬರುತ್ತದೆ ಅಷ್ಟೇ ಅಂತ. ಶಾರದಾದೇವಿಯವರ ಈ ಮಾತಿನ ಕುರಿತಾಗಿ ನೀವು ಎಷ್ಟು ಆಲೋಚಿಸಿದರೆ ಅಷ್ಟು ವಿಷಯ ತಿಳಿತಾ ಹೋಗ್ತದೆ ನಿಮಗೆ. ಮೊದಲನೆಯದಾಗಿ ಶಾರದಾದೇವಿಯವರು ಹೇಳಿದ್ರಲ್ಲ, ನನ್ನಂಥ ಇನ್ನೊಬ್ಬಳನ್ನ ನೀನು ಹುಡುಕಿ ತರಬಲ್ಲೆಯಾ ಅಂತ. ಈ ಮಾತು ಎಂಥ ಅದ್ಭುತವಾದ ಮಾತು! ಈ ಮಾತನ್ನ ಹೇಳುವಾಗ ಶಾರದಾದೇವಿಯವರಿಗೆ ತಾವು ಯಾರು ಎಂಥವರು ಅಂತನ್ನೋ ಸ್ಪಷ್ಟವಾದ ಪರಿಚಯ ಇತ್ತು ಅಂತ ಗೊತ್ತಾಗುತ್ತದೆ. ಅವರಂತ ಹೆಂಗಸರನ್ನ ಎಲ್ಲಿಂದಲೂ ಹುಡುಕಿ ತರೋದಕ್ಕೆ
ಸಾಧ್ಯವಿಲ್ಲ. ಅಂತಂದ್ರೆ ಅವರಂತ ಹೆಂಗಸರು ಈ ಭೂಮಿಯಲ್ಲೂ ಇಲ್ಲ, ಇನ್ಯಾವ ಲೋಕದಲ್ಲೂ ಇಲ್ಲ. ಅಂದಮೇಲೆ ಇವರು ಯಾರು? ಸಾಕ್ಷಾತ್ ಜಗನ್ಮಾತೆ ಅಂತನ್ನೋದು ಅಲ್ಲಿ ಸ್ಪಷ್ಟವಾಗ್ತದೆ. ಜಗನ್ಮಾತೆಗೆ ಸಮಾನವಾದಂತಹ ಹೆಂಗಸು ಯಾವ ಲೋಕದಲ್ಲಿ ಇರೋದಕ್ಕೆ ಸಾಧ್ಯ? ಆದ್ರಿಂದ ಸಾಕ್ಷಾತ್ ಜಗನ್ಮಾತೆಯೇ ತನ್ನ ಪ್ರಿಯ ಸಂತಾನಕ್ಕೆ ಮಾರ್ಗದರ್ಶನ ನೀಡೋದಕ್ಕೋಸ್ಕರ ಬಂದಿದ್ದಾಳೆ ಅಂತನ್ನೋ ಮಾತು ಇಲ್ಲಿ ವ್ಯಕ್ತವಾಗುತ್ತದೆ. ಆದರೆ ಅವರ ಮನಸ್ಸು ಎಂಥದ್ದು? ಅದು ಪರಮಾತ್ಮ ಧ್ಯಾನದಿಂದ ಪರಿಶುದ್ಧಗೊಂಡ ಮನಸ್ಸು, ಶಕ್ತಿಪೂರ್ಣವಾದ ಮನಸ್ಸು. ಈ ಮನಸ್ಸಿನ ಲಕ್ಷಣ ಏನು ಅಂತಂದ್ರೆ, ಅದು ಎಲ್ಲಿ ಗಮನ ಹರಿಸಿದರೆ ಅಲ್ಲೇ ಅದು ನಿಲ್ಲುತ್ತದೆ. ಬರೀ ನಿಲ್ಲೋದು ಮಾತ್ರವಲ್ಲ, ಬಲವಾಗಿ ನಿಲ್ಲುತ್ತದೆ. ಆದ್ರಿಂದ ಅದು ಆಸಕ್ತಗೊಂಡು ಹಾಗೆ ನಿಂತಿದೆ ಅನ್ನೋ ಹಾಗೆ ಕಂಡು ಬರುತ್ತದೆ. ಆದರೆ ನಿಜಕ್ಕೂ ಅದು ಹಾಗೆ ಅಂಟಿಕೊಂಡಿರೋದಿಲ್ಲ, ಯಾಕೆಂದ್ರೆ ಅದು ಪರಿಶುದ್ಧ. ಆದ್ರಿಂದ ಬಿಡಬೇಕಾದ ಸಂದರ್ಭ ಬಂದಾಗ ಲೀಲಾಜಾಲವಾಗಿ ಬಿಟ್ಟು ಬಿಡುತ್ತದೆ. ಈ ವಿವರಣೆಯನ್ನು ಕೊಟ್ಟು ಶಾರದಾದೇವಿಯವರು ಹೇಳ್ತಿದ್ದಾರೆ ತಮ್ಮದು ಆ ಬಗೆಯ ಮನಸ್ಸು ಅಂತ. ಹೀಗೆ ಆ ಭಕ್ತೆ ಟೀಕೆ ಮಾಡಿದ್ರೂ ನಮಗೆ ಮಾತ್ರ ತುಂಬಾ ಲಾಭವಾಯಿತು. ಶಾರದಾದೇವಿಯವರ ಬಾಯಿಯಿಂದಲೇ ಅವರು ಯಾರು ಅಂತನ್ನೋದನ್ನ ತಿಳಿಯೋದಕ್ಕೆ ಸಾಧ್ಯವಾಯಿತು. ಶುದ್ಧವಾದ ಮನಸ್ಸಿನ ಲಕ್ಷಣ ಏನು ಅಂತಂದ್ರೆ ಅದು ಎಂಥದ್ದು ಅಂತ ತಿಳಿಯೋದಕ್ಕೆ ಸಾಧ್ಯವಾಯಿತು. ಹೀಗೆ ಇನ್ನೊಂದ್ಸಲ ಇನ್ನೊಬ್ಬಳು ಭಕ್ತಿ ಟೀಕೆ ಮಾಡ್ತಾಳೆ. ಈ ಟೀಕೆಯೇನೋ ಹಳೆಯದೆ, ಆದರೆ ಆ ಭಕ್ತಿ ಮಾತ್ರ ಹೊಸಬಳು. ಎಲ್ಲಾ ಕಡೆಯಲ್ಲೂ ಇದೇ ಕತೆ, ಹೊಸ ಹೊಸ ಭಕ್ತರು ಬಂದು ಅದೇ ಹಳೆಯ ಪ್ರಶ್ನೆಗಳನ್ನೇ ಹೊಸದಾಗಿ ಹೇಳೋ ಹಾಗೆ ಕೇಳ್ತಾರೆ. ಅದೇ ಹಳೆಯ ಟೀಕೆಗಳನ್ನ ಹೊಸದಾಗಿ ಮಾಡೋ ಹಾಗೆ ಮಾಡ್ತಾರೆ. ಈಗ ಶಾರದಾದೇವಿಯವರ ಹತ್ತಿರ ಆ ಹೊಸ ಭಕ್ತಿ ಅದೇ ಹಳೆಯ ಟೀಕೆಯನ್ನ ಮಾಡ್ತಾಳೆ. ಆಗ ಶಾರದಾದೇವಿಯವರು ಹೇಳ್ತಾರೆ, ನೋಡು ಅವರೆಲ್ಲರೂ ಒಂದೇ ತರಹ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ನಾನು ಯಾವಾಗ ನೋಡಿದ್ರೂ ರಾಧುವಿನ ಜೊತೆಯಲ್ಲೇ, ರಾಧುವಿನ ಯೋಚನೆಯಲ್ಲೇ ಮುಳುಗಿರ್ತೇನೆ ಅಂತ. ನನಗೆ ಅವಳ ಮೇಲೆ ಬಹಳ ಆಸಕ್ತಿ ಅಂತ. ಆದ್ರೆ ನೋಡು, ನನಗೆ ಇದೊಂದು ಚೂರು ಆಸಕ್ತಿ ಇಲ್ಲದೆ ಹೋಗಿದ್ರೆ ನನ್ನ ಈ ಶರೀರ ಬದುಕಿ ಉಳಿತಿತ್ತೇನು? ರಾಮಕೃಷ್ಣ ಹೊರಟು ಹೋದ್ಮೇಲೆ ನಾನು ಉಳಿದುಕೊಳ್ತಿದ್ನೇನು? ಈ ಶರೀರವನ್ನ ತಮ್ಮ ಅವತಾರೋದ್ದೇಶದ ಕಾರ್ಯಕ್ಕಾಗಿ ರಾಮಕೃಷ್ಣರೇ ಉಳಿಸಿದ್ದಲ್ವೇನು? ಅದಕ್ಕಾಗಿ ಈ ರಾಧುವಿನ ಮೇಲೆ ನನಗೆ ಆಸಕ್ತಿ ಹುಟ್ಟೋ ಹಾಗೆ ಮಾಡಿದವರು ಅವರೇ ಅಲ್ವೇ? ಈಗ ನಾನು ನನ್ನ ಮನಸ್ಸನ್ನ ರಾಧಿಯ ಮೇಲಿಂದ ಹಿಂತೆಗೆದುಕೊಂಡಿದ್ದೆ ಆದ್ರೆ ಈ ತಕ್ಷಣ ನನ್ನ ಶರೀರ ಬಿದ್ದೋಗ್ತದೆ ಅಂತ ಹೇಳ್ತಾರೆ ಶಾರದಾದೇವಿಯವರು. ಬಳಿಕ ಪುನಃ ಹೇಳ್ತಾರೆ, ನೋಡು ನಾನು ಈ ರಾಧಿಯ ಕುರಿತಾಗಿಯೇ ಯೋಚಿಸ್ತಿದ್ದೀನಲ್ಲ, ಇದೊಂದು ಮೋಹ. ಈ ಮೋಹದ ಸಹಾಯದಿಂದ ನಾನು ಈ ಶರೀರವನ್ನ ಇಟ್ಕೊಂಡಿರೋದು ಸಾಧ್ಯವಾಗಿದೆ ಅಂತ. ಬುದ್ಧಿವಂತರಾದ ನಾವು ಶಾರದಾದೇವಿಯವರ ಈ ಸೂಚನೆಗಳನ್ನೆಲ್ಲ ಚೆನ್ನಾಗಿ ಭಾವಿಸಿ ಅನುಭವಿಸಬೇಕು. ಈಗ ನಿರ್ಲಿಪ್ತ ಮನಸ್ಸಿನ ಶಾರದಾದೇವಿಯವರು ಸಶರೀರಿಯಾಗಿ ಇರಬೇಕಾದ್ರೆ ಒಂದು ಆಸಕ್ತಿಯ ಆಶ್ರಯ ಬೇಕು ಅಂತನ್ನೋದನ್ನ ನಾವು ಕಂಡುಕೊಂಡಾಗಾಯಿತು. ಹಾಗೂ ಈ ರಾಧಿಯ ಆಗಮನದ ಉದ್ದೇಶವನ್ನು ಕಂಡುಕೊಂಡಾಗಾಯಿತು. ಆದರೆ ಇದರ ಜೊತೆಯಲ್ಲೇ ನಾವು ಇನ್ನೊಂದು ವಿಷಯವನ್ನ ಈಗಲೇ ತಿಳಿದುಕೊಳ್ಳಬೇಕಾದಿದೆ. ಏನಂತಂದ್ರೆ, ಶಾರದಾದೇವಿಯವರು ಕಾಮಾರಪುಕುರವನ್ನ ಬಿಟ್ಟವರು ಕಲ್ಕತ್ತಕ್ಕೆ ಬಂದು ಕೇವಲ ಭಕ್ತವೃಂದದ ನಡುವೆ ಇದ್ದುಕೊಂಡು ಶ್ರೀರಾಮಕೃಷ್ಣರ ಧರ್ಮ ಸಂಸ್ಥಾಪನಾ ಕಾರ್ಯವನ್ನ ಮುಂದರಿಸಿಕೊಂಡು ಹೋಗಬಹುದಾಗಿತ್ತು. ಆದರೆ ಅವರು ಕೇವಲ ಹಾಗೆ ಮಾಡದೆ ತಮ್ಮ ಜನ್ಮಸ್ಥಾನವಾದ ಜಯರಾಂಬಾಟಿಯನ್ನೇ ಮುಖ್ಯ ಕೇಂದ್ರವನ್ನಾಗಿ ಮಾಡಿಕೊಂಡದ್ದಲ್ಲದೆ ತಮ್ಮಂದಿರ ಹೆಂಡಂದಿರು, ಹೆಂಡಂದಿರ ಬಳಗಗಳು ಇವರನ್ನೆಲ್ಲ ಕೂಡಿಕೊಂಡದ್ದಾತಕ್ಕೆ?
ಅಂತನ್ನೋ ಅಂಶವನ್ನ ಈಗಲೇ ಕೊಂಚ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಯಾಕೆಂದ್ರೆ ಶಾರದಾದೇವಿಯವರು ತಮ್ಮ ಮನೆ ಜನರಿಂದ ಆವೃತರಾಗಿದ್ದುಕೊಂಡು ಅನುಭವಿಸಿದ ತಾಪತ್ರಯಗಳೆಲ್ಲ ಸಾಮಾನ್ಯವಾದದ್ದಲ್ಲ. ಬಹುಶಃ ಇತರ ಸಂಸಾರಿಗಳು ಕೂಡ ಅಷ್ಟೊಂದು ತಾಪತ್ರಯ ಪಡೆದಿರಲಿಕ್ಕಿಲ್ಲ. ಇವರು ಆ ಸಂಸಾರದ ಕೋಟಲೆಗಳಿಂದ ಸುಲಭವಾಗಿ ದೂರ ಉಳಿದುಕೊಳ್ಳಬಹುದಾಗಿತ್ತು. ಆದರೂ ಯಾಕೆ ಅವರುಗಳನ್ನೆಲ್ಲ ತಮ್ಮ ಸುತ್ತಮುತ್ತ ಇಟ್ಟುಕೊಂಡು ಸಂಕಟ ಪಡಬೇಕಾಗಿತ್ತು ಅಂತ ಈಗಲೇ ಸ್ವಲ್ಪ ತಿಳಿದುಕೊಳ್ಳಬೇಕಾಗಿದೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ, ಈಗ ಶ್ರೀರಾಮಕೃಷ್ಣರು ಕ್ಯಾನ್ಸರ್ ಕಾಯಿಲೆಯಿಂದಾಗಿ ಭಯಂಕರ ಗಂಟಲು ನೋವನ್ನ ಅನುಭವಿಸಿದ್ದನ್ನ ನಾವು ನೆನಪು ಮಾಡಿಕೋಬೇಕು. ಶ್ರೀರಾಮಕೃಷ್ಣರ ಶರೀರದಲ್ಲಿ ಯಾವುದೇ ಬಗೆಯ ದೋಷವಿಲ್ಲ, ಅದು ಪರಮ ಪರಿಶುದ್ಧ ಶರೀರ. ಆ ಶರೀರದಿಂದ ಅವರು ಮದ್ಯಪಾನ ಮಾಡಿದವರಲ್ಲ, ಹೊಗೆಸೊಪ್ಪು ತಿಂದವರಲ್ಲ, ಸಿಗರೇಟು ಸೇದಿದವರಲ್ಲ. ಕ್ಯಾನ್ಸರ್ ಕಾಯಿಲೆ ಬರೋದಕ್ಕೆ ಈ ದುರಭ್ಯಾಸಗಳೆಲ್ಲ ಕಾರಣ ಅಂತ ಹೇಳ್ತಾರಲ್ಲ, ಇದ್ಯಾವುದು ಅವರಲ್ಲಿರಲಿಲ್ಲ. ಅಲ್ಲದೆ ಅವರ ಮನಸ್ಸು, ಹೃದಯ, ಭಾವನೆ, ಚಿಂತನೆ ಎಲ್ಲ ಪರಮ ಪರಿಶುದ್ಧ. ಹೀಗೆ ಅವರು ಸಂಪೂರ್ಣ ಪಾಪರಹಿತ. ಆದರೂ ಈ ಕಾಯಿಲೆ ಯಾಕೆ ಬರಬೇಕು ಅವರಿಗೆ? ಯಾಕೆ ಅಂದ್ರೆ, ನಾವು ಹಿಂದೆಯೇ ತಿಳಿದ ಹಾಗೆ ಅದಕ್ಕೆ ಹಲವಾರು ಒಳ್ಳೆಯ ಕಾರಣಗಳಿವೆ. ಅವುಗಳಲ್ಲಿ ಒಂದನ್ನ ಇಲ್ಲಿ ನೆನಪು ಮಾಡಿಕೊಳ್ಳುವುದಾದ್ರೆ, ಜನಸಾಮಾನ್ಯರು ಗುರುತಿಸೋದು ಹೊರಗಡೆಯ ಥಳಕನ್ನಲ್ಲದೆ ಒಳಗಡೆಯ ಬೆಳಕನ್ನಲ್ಲ. ಶ್ರೀರಾಮಕೃಷ್ಣರ ಜೀವಿತದ ಉದ್ದೇಶವೇನು ಅಂತಂದ್ರೆ, ಬೆಳಕನ್ನು ಹುಡುಕಿಕೊಂಡು ಬರುವವರಿಗೆ ಅವರು ಎಂಥವರೇ ಆಗಿರಲಿ ಅವರಿಗೆ ನೆರವಾಗೋದು. ಆದ್ದರಿಂದ ತುಂಬಾ ಪ್ರಾಮಾಣಿಕರಾಗಿ, ಸತ್ಯಸಂಧರಾಗಿ, ಸತ್ಯಶೋಧಕರಾಗಿ ಬರುವವರನ್ನ ಆಕರ್ಷಿಸೋದಕ್ಕೋಸ್ಕರ ಮತ್ತು ತೋರಾಣಿಕೆಯವರೆಲ್ಲ ದೂರ ಸರಿಯುವ ಹಾಗೆ ಮಾಡೋದಕ್ಕೋಸ್ಕರ ಈ ಕ್ಯಾನ್ಸರ್ ಕಾಯಿಲೆಗೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ನೋಡಿದ ಸಾಮಾನ್ಯ ಜನರೆಲ್ಲ ಏನು ತಿಳಿತಾರೆ ಅಂದ್ರೆ, ಛೇ, ತನ್ನ ಕಾಯಿಲೆಯನ್ನೇ ತಾನು ವಾಸಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದಿರೋ ಈ ಮನುಷ್ಯನ ಹಿಂದೆ ಹೋಗೋದ್ರಿಂದ ಏನ್ ಲಾಭ? ನಡಿರಯ್ಯ, ಬನ್ನಿ ಅಂತ ಹೊರಟೋಗ್ತಾರೆ, ತಮ್ಮ ಸುಖವನ್ನ ತಾವು ಅರಿಸಿಕೊಂಡು. ಇವರಿಗೆಲ್ಲ ಬೇಕಾದ್ದು ಭಕ್ತಿಯೂ ಅಲ್ಲ, ಮುಕ್ತಿಯೂ ಅಲ್ಲ, ಕೇವಲ ವಿಷಯ ಸುಖ. ಈ ವಿಷಯ ಸುಖಾಭಿಲಾಷಿಯನ್ನ ಮನಸ್ಸಿನೊಳಗಡೆ ಇಟ್ಟುಕೊಂಡು ತೋರಾಣಿಕೆಗೆ ಮಾತ್ರ ಭಕ್ತಿಯೋಗಿಗಳ ಹಾಗೆ ಬಂದವರು ರಾಮಕೃಷ್ಣರ ಕ್ಯಾನ್ಸರ್ ಅನ್ನು ನೋಡಿ ಮೆಲ್ಲಗೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹಿಂತಿರುಗಿ ಹೊರಟು ಹೋಗ್ತಾರೆ. ಶ್ರೀರಾಮಕೃಷ್ಣರೇ ಹೇಳ್ತಾ ಇದ್ದ ಹಾಗೆ ಜಗನ್ಮಾತೆಗೆ ಎಲ್ಲರೂ ಒಂದೇ ಸಲಕ್ಕೆ ಮುಕ್ತರಾಗೋದು ಇಷ್ಟವಿಲ್ಲ. ಆದ್ರಿಂದಲೇ ಇಂಥವರಿಗೆಲ್ಲ ಜ್ಞಾನಿಗಳ ಹತ್ತಿರ ಕೆಲಸವಿಲ್ಲ, ಅವರಿಗೆ ಅವರ ಪ್ರಪಂಚವಿದೆ. ಹಾಗೆಯೇ ಇಲ್ಲಿ ಶಾರದಾದೇವಿಯವರ ಬಳಿಗೂ ಕೂಡ ಬರುವಂತ ಸತ್ಯ ಶೋಧಕರು ಮಾತ್ರ ಉಳಿದುಕೊಳ್ಳೋ ಹಾಗೆ, ಉಳಿದವರು ನಾವು ಸರಿಯಾದ ಜಾಗಕ್ಕೆ ಬರಲಿಲ್ಲಪ್ಪ ಅಂತಂದ್ಕೊಂಡು ಹಿಂದೆ ಸರಿಯೋ ಹಾಗೆ ಮಾಡೋದಕ್ಕೋ ಎಂಬ ಹಾಗೆ ಶಾರದಾದೇವಿಯವರ ಸುತ್ತಮುತ್ತ ಅವರ ತಾಪತ್ರಯದ ಪರಿವಾರ ತುಂಬಿಕೊಂಡಿದೆ. ಇಂಥ ರಗಳೆ ಪರಿವಾರದ ಮಧ್ಯೆ ಸಾಮಾನ್ಯ ಸ್ತ್ರೀಯ ಹಾಗೆ ಕಾಣಿಸಿಕೊಳ್ಳೋ ಶಾರದಾದೇವಿಯವರಲ್ಲಿ ಏನು ಮಹಿಮೆ ಕಂಡೀತು ಸಾಮಾನ್ಯರಿಗೆ? ಅವರ ಅಂತರಂಗದೊಳಗೆ ತುಂಬಿಕೊಂಡಿರೋ ಅನಂತ ಕಲ್ಯಾಣ ಗುಣಗಳು ಹೇಗೆ ಕಂಡೀತು ಸಾಮಾನ್ಯರಿಗೆ? ಈಗ ಇಲ್ಲಿ ಇನ್ನೊಂದು ವಿಚಾರ ಕೂಡ ಇದೆ. ಏನು ಅಂತಂದ್ರೆ, ಶ್ರೀರಾಮಕೃಷ್ಣರು ಸನ್ಯಾಸಿಗಳಿಗೆ ತಮ್ಮ ಜೀವನ ಕ್ರಮದ ಮೂಲಕ ಎಷ್ಟು ಮಾರ್ಗದರ್ಶನ ನೀಡಬೇಕಾಗಿತ್ತೋ ಅಷ್ಟೇ ಮಾರ್ಗದರ್ಶನವನ್ನ ಗೃಹಸ್ಥ ಭಕ್ತರಿಗೂ ನೀಡಬೇಕಾಗಿತ್ತು. ಈ ದಿಸೆಯಲ್ಲಿ ಅವರು ಸಾಕಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಕೂಡ. ಆದರೆ ಅವರ ಇಡೀ ಜೀವನವನ್ನ ಇನ್ನೂ ಸ್ವಲ್ಪ ಕೂಲಂಕುಷವಾಗಿ ನೋಡಿದ್ದೆ ಆದರೆ, ಅವರು ತಮ್ಮ ಕುಟುಂಬದ ಜನರೊಡನೆ
ಹೆಚ್ಚು ಕೋಡಿ ಆಡಿದವರಲ್ಲ. ಅವರ ಜೀವನದ ಬಹುಭಾಗವೆಲ್ಲ ಅವರ ಕೌಟುಂಬಿಕ ಪರಿಸರದ ಹೊರಗಡೆಯೇ ಕಳೆಯಿತು ಅನ್ನಬೇಕು. ಆದ್ರಿಂದ ಸಂಸಾರದ ನಾನಾ ಕೋಟಲೆಗಳ ನಡುವೆ ಇದ್ದರೂ ಕೂಡ ಸಂಸಾರದ ವಿವಿಧ ಚಿಂತೆ ತಾಪತ್ರಯಗಳು ಮುತ್ತಿಕೊಂಡಿದ್ದರೂ ಕೂಡ ಮನುಷ್ಯ ಮೇಲೆದ್ದು ನಿಲ್ಲಬಹುದು. ಮೇಲೆದ್ದು ತನ್ನ ಇಚ್ಛಾಬಲ, ಶೀಲಬಲ, ಶ್ರದ್ಧಾಬಲಗಳಿಂದ ಭಗವದ್ಧ್ಯಾನವನ್ನ ತಂದುಕೊಂಡು ಶಾಂತಿಯನ್ನ ಅನುಭವಿಸಬಹುದು ಅಂತನ್ನೋದನ್ನ ತೋರಿಕೊಡಬಲ್ಲ ಉದಾಹರಣೆಗಳು ರಾಮಕೃಷ್ಣರ ಜೀವನದಲ್ಲಿ ಕಂಡುಬರೋದಿಲ್ಲ. ಅವರು ಮಾತಿನ ಮೂಲಕ ಹಲವು ಉಪಾಯಗಳನ್ನು ಸೂಚಿಸಿರಬಹುದು, ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಸಂದಿಗ್ಧ ಪರಿಸ್ಥಿತಿಗಳು ಒದಗಿ ಬಂದಂತಹ ಉದಾಹರಣೆಗಳು ಸಾಕಷ್ಟು ಕಂಡುಬರೋದಿಲ್ಲ. ಆದರೆ ಗೃಹಸ್ಥ ಭಕ್ತರಿಗೆ ನಿದರ್ಶನಪೂರ್ವಕ ಮಾರ್ಗದರ್ಶನ ನೀಡದಿದ್ರೆ ಅವರಿಗೆ ಅರ್ಥಪಡಿಸುವುದು ಕಷ್ಟ. ಈ ಬಗೆಯ ಮಾರ್ಗದರ್ಶನವನ್ನ ನಾವು ತಾಯಿ ಶಾರದಾದೇವಿಯವರ ಜೀವನದ ತುಂಬ ಕಾಣಬಹುದಾಗಿದೆ. ನಾನಾ ಬಗೆಯ ತಾಪತ್ರಯಗಳಿರುವ ಗೃಹಸ್ಥ ಭಕ್ತರಿಗೆ, ಅದರಲ್ಲೂ ಸ್ತ್ರೀ ಭಕ್ತರಿಗೆ ಮಾರ್ಗದರ್ಶನ ನೀಡುವುದಕ್ಕಾಗಿಯೇ ಶ್ರೀರಾಮಕೃಷ್ಣರು ಶಾರದಾದೇವಿಯವರನ್ನ ಬಿಟ್ಟೋಗಿದ್ದಾರೆ. ಶಾರದಾದೇವಿಯವರ ಸಂಸಾರ ತಾಪತ್ರಯಗಳು, ಕಷ್ಟ ಕಾರ್ಪಣ್ಯಗಳು ಎಷ್ಟು ಅಂತಂದ್ರೆ, ಅವರು ಆ ತಾಪತ್ರಯಗಳನ್ನೇ ಹಾಸಿಕೊಂಡು ಆ ತಾಪತ್ರಯಗಳನ್ನೇ ಹೊದ್ದುಕೊಂಡಿದ್ದಾರೆ ಅಂತ ಅನ್ನಬಹುದು. ಅವರ ಜೀವನದ ಘಟನೆಗಳೆಲ್ಲ ಕಣ್ಣೀರಿನ ಕಥೆಗಳು, ಕಂಟಕಗಳ ಕಥೆಗಳು, ಕಾತರತೆಯ ಕಥೆಗಳು. ಒಂದೊಂದು ಪರಿಸ್ಥಿತಿ ಕೂಡ ಅವರ ಮನಸ್ಸನ್ನ ಕೆಳಗೆಳೆಯುವಂಥವುಗಳು. ಆದರೂ ಕೂಡ ಅವುಗಳ ಪ್ರಭಾವಕ್ಕೆ ಒಳಗಾಗದೆ ಸದಾ ಭಗವದ್ಭಾವವನ್ನ ಹೊರಸೂಸ್ತಾ ಇದ್ರು, ಸದಾ ಶಾಂತಿ ಸಮಾಧಾನಗಳನ್ನ ಪ್ರತಿಫಲಿಸ್ತಾ ಇದ್ರು. ದೈವಿಕತೆ ಮತ್ತು ಮಾನವಿಕತೆ ಇವೆರಡೂ ಅವರಲ್ಲಿ ಹದವಾಗಿ ಸಮನ್ವಯಗೊಂಡು ಅದು ಅವರ ಸಮಗ್ರ ಜೀವನವನ್ನೇ ಶಿಕ್ಷಣಾತ್ಮಕವಾಗಿ ಮಾಡಿದೆ. ಇಂಥ ಒಂದು ದಿವ್ಯವಾದ ಮಾನವಿಕ ಜೀವನದಿಂದ ತಮ್ಮ ದೈನಂದಿನದ ಜೀವನದ ಮೂಲಕವೇ ಮುನ್ನಡೆಯಬೇಕು ಅಂತ ಬಯಸುವ ಮಾನವ ಮಾರ್ಗದರ್ಶನ ಪಡೆಯುವುದರಲ್ಲಿ ಸಂದೇಹವೇ ಇಲ್ಲ. ಅಲ್ಲದೆ ಲೌಕಿಕದಲ್ಲಿದ್ದುಕೊಂಡೇ ಪಾರಮಾರ್ಥಿಕವನ್ನು ಸಾಧಿಸಿಕೊಳ್ಳಬೇಕೆಂಬವರಿಗೆ ಶಾರದಾದೇವಿಯವರ ಈ ಸಾಂಸಾರಿಕ ಜೀವನ ಕ್ರಮ ಸ್ಫೂರ್ತಿ ನೀಡಬಲ್ಲದು, ಬೆಳಕು ಬೀರಬಲ್ಲದು. ವಿಶೇಷವಾಗಿ ಸ್ತ್ರೀ ಜನರಿಗೆ ಶಾರದಾದೇವಿಯವರ ಜೀವನ ಒಳ್ಳೆ ಮಹತ್ವಪೂರ್ಣ ಮಾರ್ಗದರ್ಶನ ನೀಡಬಲ್ಲದು. ಯಾಕೆ ಅಂದ್ರೆ ನಿಜವಾಗಿಯೂ ಸಂಸಾರದೊಳಗೆ ಚೆನ್ನಾಗಿ ಮಿಳಿತವಾಗಿ ಅದರೊಳಗಡೆಯೇ ಬದುಕು ನಡೆಸುವವರು ಅಂತಂದ್ರೆ ಸ್ತ್ರೀಯರೇ. ಪುರುಷರ ಹೆಚ್ಚಿನ ಕಾಲವೆಲ್ಲ ಹೊರಪ್ರಪಂಚದಲ್ಲಿ ಕಳೆದು ಹೋಗಿಬಿಡುತ್ತದೆ. ಆದರೆ ಸ್ತ್ರೀ ಜನರು ಈ ಸಂಸಾರದ ಗೊಂದಲದೊಳಗೆ ಹೆಚ್ಚಾಗಿ ಸಿಕ್ಕಿಕೊಂಡಿರ್ತಾರೆ. ಆದ್ದರಿಂದ ಶಾರದಾದೇವಿಯವರ ಸಂಸಾರ ನಿರ್ವಹಣೆಯ ಕ್ರಮ ನಾನಾ ಗೊಂದಲಗಳ ನಡುವೆ ಇದ್ದು ಶಾಂತಿ ಸಮಾಧಾನದಿಂದ ಇದ್ದಂತಹ ಅವರ ಜೀವನ ಕ್ರಮ ಸ್ತ್ರೀ ಜನರಿಗೆ ವಿಶೇಷವಾಗಿ ಮಾರ್ಗದರ್ಶನ ನೀಡಬಲ್ಲದು. ಶಾರದಾದೇವಿಯವರ ಸಂಸಾರದ ಗೊಂದಲಗಳು ಅಂದರೆ ಅದು ಒಂದಲ್ಲ ಎರಡಲ್ಲ, ಅಸಂಖ್ಯಾತ. ಇದನ್ನು ನಾವು ಮುಂದೆ ಕಾಣಲಿಕ್ಕಿದ್ದೇವೆ. ಆದರೆ ಈಗ ಈ ಸಂದರ್ಭದಲ್ಲಿ ಅವುಗಳ ಒಂದೆರಡು ನಮೂನೆಗಳನ್ನು ನೋಡಬಹುದು. ಶಾರದಾದೇವಿಯವರ ತಮ್ಮಂದಿರಿಗೆ ಈಗ ತಿಳಿದು ಬರ್ತಾ ಇದೆ ಏನು ಅಂತಂದ್ರೆ, ತಮ್ಮ ಅಕ್ಕನಿಗೆ ಅವರ ಭಕ್ತರಿಂದ ಸಾಕಷ್ಟು ಕಾಣಿಕೆ ಸಿಗ್ತಾ ಇದೆ ಅಂತ. ಆದ್ರಿಂದ ಅವರೆಲ್ಲ ಈಗ ಅಕ್ಕನನ್ನ ವಿಶೇಷವಾದ ಭಕ್ತಿಯಿಂದ ನೋಡಿಕೊಳ್ತಿದ್ದಾರೆ. ಜೊತೆಗೆ ಅಕ್ಕನನ್ನ ನಾನಾ ಬಗೆಯಿಂದ ಕೇಳ್ತಿದ್ದಾರೆ, ತಮ್ಮ ಸಂಸಾರದ ನಿರ್ವಹಣೆಗೆ ಹಣ ಬೇಕಾಗಿದೆ ಅಂತ. ಶಾರದಾದೇವಿಯವರು ಜಯರಾಂಬಾಟಿಯಲ್ಲೇ ಇದ್ರೆ ಮುಖತಃ ಕೇಳ್ತಾರೆ, ಅವರೇನಾದರೂ ಕಲ್ಕತ್ತಾದಲ್ಲಿದ್ರೆ ಕಾಗದ ಬರೆದು ಕೇಳ್ತಾರೆ. ಒಂದು ಸಲ ಹೀಗೆ ಅವರಿಗೊಂದು ಪತ್ರ ಬಂತು. ಅದರ ಮುಖ್ಯ ಒಕ್ಕಣಿಕೆ ಇಷ್ಟೇ,
ಹಣ ಬೇಕು, ಕಳುಹಿಸಿಕೊಡು ಅಂತ. ಈ ಪತ್ರವನ್ನ ಓದಿ ಹೇಳಿದ ಭಕ್ತರು ಶಾರದಾದೇವಿಯವರಿಗೆ ಹೇಳ್ತಾರೆ, ಅಮ್ಮ ಅವರಿಗೆ ಅವರು ಕೇಳಿದಷ್ಟು ಹಣ ಕೊಟ್ಟು ಬಿಡಿ, ಧಾರಾಳವಾಗಿ ಕೊಟ್ಟು ಬಿಡಿ. ಈ ಹಣವನ್ನ ಅವರು ತಮ್ಮ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಅನುಭವಿಸ್ಲಿ, ಈ ಮೂಲಕ ಅವರ ಆಸೆ ತೀರಿ ಹೋಗ್ತದೆ ಅಂತ. ಆಗ ಶಾರದಾದೇವಿಯವರು ಹೇಳ್ತಾರೆ, ಈ ಆಸೆಗಳೆಲ್ಲ ತೀರೋದು ಅಂತ ಇದೆಯೇನಮ್ಮ? ಇರೋದೆಲ್ಲವನ್ನೂ ಅವರಿಗೆ ಕೊಟ್ಟು ಆಮೇಲೆ ಮತ್ತೆ ಅವರು ಎಷ್ಟು ಕೇಳಿದರೆ ಅಷ್ಟು ಕೊಟ್ಟರೂ ಕೂಡ ಅವರ ಆಸೆ ನಿಲ್ಲೋದು ಇಲ್ಲ, ಅವರು ಕೇಳೋದು ಬಿಡೋದು ಇಲ್ಲ. ಪ್ರಾಪಂಚಿಕ ಜನರನ್ನ ತೃಪ್ತಿಪಡಿಸೋದಕ್ಕೆ ಸಾಧ್ಯವೇನಮ್ಮ? ಇಂಥವರು ಇರೋ ಜಾಗದಲ್ಲಿ ಕಷ್ಟ ತಪ್ಪಿದ್ದೇ ಇಲ್ಲ. ನನ್ನ ತಮ್ಮ ಕಾಳಿಕುಮಾರ ಇದಾನಲ್ಲ, ಇವನೇ ಯಾವಾಗಲೂ ಹಣ ಹಣ ಅಂತ ಕೂಗುವವನು. ಇವನನ್ನು ನೋಡಿ ಈಗ ಅವನ ಅಣ್ಣ ಪ್ರಸನ್ನ ಕುಮಾರ ಕೂಡ ಶುರು ಮಾಡಿದ್ದಾನೆ. ಆದರೆ ಕೊನೆಯವನು ವರದ, ಇವನು ಹಾಗಲ್ಲ. ಇವನು ಹೇಳ್ತಾನೆ, ಅಕ್ಕನಿಗೆ ಎಲ್ಲಿಂದ ಬರುತ್ತೆ ಹಣ ಅಂತ. ಈ ಉಳಿದವರಿಬ್ಬರು ಇದಾರಲ್ಲ, ಇವರೇ ಯಾವಾಗಲೂ ಗಂಟಲು ಕಿತ್ಕೊಂಡು ಕೂಗ್ತಾ ಇರ್ತಾರೆ, ಹಣ ಕೊಡು ಹಣ ಕೊಡು ಅಂತ. ಇವರು ಬಾಯಿ ತಪ್ಪಿ ಕೂಡ ಜ್ಞಾನ ಕೊಡು ಅಂತ ಕೇಳೋದಿಲ್ಲ, ಭಕ್ತಿ ಕೊಡು ಅಂತ ಕೇಳೋದಿಲ್ಲ. ಇವರಿಗೆ ಬೇಕಾದ ಒಂದೇ ಹಣ, ಹೋಗ್ಕೊಳ್ಳಿ ಅದನ್ನೇ ಅವರು ತಕ್ಕೊಳ್ಳಿ ಅಂತ. ಶಾರದಾ ದೇವಿಯವರು ಹಣಕ್ಕಾಗಿ ನಿರಂತರವಾಗಿ ಕಾಡ್ತಿದ್ದಂತಹ ತಮ್ಮಂದಿರ ಕುರಿತಾಗಿ ಈ ರೀತಿ ಹೇಳ್ತಿದ್ರು. ಆದರೆ ಈ ಸೋದರರು ಹೀಗೆ ಹಣಕ್ಕಾಗಿ ಗೋಳಿಟ್ಟದ್ದನ್ನ ನೋಡಿ ಅವರನ್ನ ಶುದ್ಧ ಅಪ್ರಯೋಜಕರು ಹತಭಾಗ್ಯರು ಅಂತ ನಾವು ತೀರ್ಮಾನಕ್ಕೆ ಬಂದು ಬಿಡಬೇಕಾಗಿಲ್ಲ. ಒಮ್ಮೆ ಬಂಗಾಳದ ಸುಪ್ರಸಿದ್ಧ ಸಾಹಿತಿ ಗಿರೀಶ್ಚಂದ್ರ ಘೋಷ್ ಹೇಳ್ತಾನೆ, ಈ ಸೋದರರೆಲ್ಲ ಹಿಂದಿನ ಜನ್ಮದಲ್ಲಿ ತುಂಬಾ ಕಠಿಣವಾದ ತಪಸ್ಸು ಮಾಡಿರಬೇಕು, ಬಹುಶಃ ತಮ್ಮ ಕತ್ತನ್ನೇ ಕತ್ತರಿಸಿಕೊಳ್ಳುವಂತಹ ತಪಸ್ಸನ್ನ ಮಾಡಿರಬೇಕು. ಆದ್ರಿಂದಲೇ ಅವರು ಈ ಜನ್ಮದಲ್ಲಿ ಸಾಕ್ಷಾತ್ ಜಗನ್ಮಾತೆಯನ್ನೇ ಅಕ್ಕನನ್ನಾಗಿ ಪಡೆದಿದ್ದಾರೆ ಅಂತ. ನಿಜಕ್ಕೂ ಈ ಸೋದರರು ಭಾಗ್ಯವಂತರೇ ಸರಿ. ಅಲ್ಲದೆ ಇವರಿಗೂ ಕೂಡ ತಮ್ಮ ಅಕ್ಕನ ಮಹಿಮೆ, ದಿವ್ಯತೆ ಇವುಗಳ ಕುರಿತು ಸ್ವಲ್ಪವಾದರೂ ತಿಳಿದಿಲ್ಲ ಅಂತಲ್ಲ. ಆದರೆ ಈ ತಿಳುವಳಿಕೆಯನ್ನು ಕೂಡ ಅವರ ಸಂಸಾರ ಮೋಹ ಮುಸುಕಿ ಬಿಟ್ಟಿರೋದ್ರಿಂದ ಅವರು ತಮ್ಮ ಅಕ್ಕನನ್ನ ಆರಾಧ್ಯ ದೇವತೆ ಅಂತ ತಿಳಿಯುವಷ್ಟು ಸಮರ್ಥರಾಗಿರಲಿಲ್ಲ ಅಷ್ಟೆ. ಈ ಸೋದರರ ಹಣದ ಮೇಲಿನ ಗೀಳಿನಿಂದಾಗಿ ಅವರಲ್ಲಿ ಪರಸ್ಪರ ಅನ್ಯೋನ್ಯತೆ ಇರಲಿಲ್ಲ, ಇರೋದು ಸಾಧ್ಯವೂ ಇಲ್ಲ. ಹಣ ಬಂದಾಗ, ಹಣದ ಪ್ರಶ್ನೆ ಬಂದಾಗ ಅನ್ಯೋನ್ಯತೆ ತಪ್ಪಿ ಹೋಗ್ತದೆ. ಆದ್ರಿಂದ ಇವರಲ್ಲಿಯೂ ಕೂಡ ಆ ಅನ್ಯೋನ್ಯತೆ ಇರೋದು ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಕೆಲವು ಸಂದರ್ಭಗಳಲ್ಲಂತೂ ಶಾರದಾದೇವಿಯವರಿಗೆ ವಿಶೇಷ ಕಷ್ಟವಾಗಿ ಬಿಡುತ್ತಿತ್ತು. ಒಮ್ಮೆ ಏನಾಯಿತು ಅಂತಂದ್ರೆ, ಶಾರದಾದೇವಿಯವರು ತಮ್ಮ ಹಲವಾರು ಪರಿವಾರದೊಂದಿಗೆ ಕಲ್ಕತ್ತಾದಿಂದ ಜಯರಾಂಬಾಟಿಗೆ ಹೊರಟಿದ್ದಾರೆ. ಹೊರಡೋ ಮೊದಲೇ ಜಯರಾಂಬಾಟಿಯಲ್ಲಿರೋ ತಮ್ಮಂದಿರಿಗೆ ಹೇಳಿ ಕಳುಹಿಸಿದ್ದಾರೆ. ಏನು ಅಂತಂದ್ರೆ, ಆಮೋದರ ನದಿ ತೀರದಲ್ಲಿ ಕೆಲವು ಜನ ಬೆಳಕು ಹಿಡಿದು ನಿಂತಿರಲಿ ಅಂತ. ಅಂತಂದ್ರೆ ತಾವೆಲ್ಲ ಅಲ್ಲಿಗೆ ಬರುವ ವೇಳೆಗೆ ಕತ್ತಲಾಗಿರುತ್ತೆ, ನದಿಯನ್ನು ದಾಟಬೇಕಾದ್ರೆ ಬೆಳಕು ಬೇಕಾಗುತ್ತೆ. ಅಲ್ಲದೆ ತಮ್ಮ ಸಂಗಡಿಗರನ್ನ ಕೈ ಹಿಡಿದು ನದಿ ದಾಟಿಸೋದಕ್ಕೆ ಆ ನದಿಯ ಪರಿಚಯ ಇರುವ ಹಳ್ಳಿಯ ಜನ ಅಲ್ಲಿದ್ರೆ ಒಳ್ಳೆಯದು ಅಂತ ಶಾರದಾದೇವಿಯವರು ತಮ್ಮಂದರಿಗೆ ಆದೇಶ ನೀಡಿದ್ರು. ಆದರೆ ಶಾರದಾದೇವಿಯವರು ತಮ್ಮ ಪರಿವಾರ ಸಮೇತ ಅಲ್ಲಿಗೆ ಬಂದು ತಲುಪಿದಾಗ ನೋಡ್ತಾರೆ, ಅಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ, ಬರೀ ಕತ್ತಲು. ನದಿಯನ್ನು ದಾಟಬೇಕು, ಅದೇನು ಆಳವಾದ ನದಿಯಲ್ಲ, ನಡೆದೇ ದಾಟಿ ಹೋಗಬಹುದಾದ ನದಿ, ಆದರೂ ಅಲ್ಲಲ್ಲಿ ಕೊರಕಲು ಇರುತ್ತದೆ.
ಅದನ್ನೆಲ್ಲ ನೋಡಿಕೊಂಡು ಉಪಾಯವಾಗಿ ದಾಟಬೇಕಾಗುತ್ತದೆ. ಆದ್ದರಿಂದಲೇ ಕೆಲವು ಜನ ಅಲ್ಲಿ ಬೆಳಕು ಹಿಡಿದುಕೊಂಡು ನಿಂತಿರಲಿ ಅಂತ ಶಾರದಾದೇವಿಯವರು ಹೇಳಿಕೊಳಿಸಿದ್ರೆ ಅಲ್ಲಿಗೆ ಯಾರೂ ಬರಲೇ ಇಲ್ಲ. ಕೊನೆಗೆ ಶಾರದಾದೇವಿಯವರು ಆ ಕತ್ತಲಲ್ಲಿ ತಮ್ಮ ಸಂಗಡಿಗರನ್ನೆಲ್ಲ ತುಂಬ ಎಚ್ಚರದಿಂದ ನದಿ ದಾಟಿಸಿದ್ರು, ದಡ ಕಾಣಿಸಿದ್ರು. ಎಲ್ಲರೂ ಮನೆಗೆ ತಲುಪಿದರು. ರಾತ್ರಿ ಊಟದ ವೇಳೆಯಲ್ಲಿ ಒಬ್ಬರು ಭಕ್ತರು ಹೇಳಿದರು, ಅಮ್ಮ ನೋಡಿದ್ರ ಇವರ ಔಚಿತ್ಯ ಜ್ಞಾನವನ್ನ ನೀವು ಬರ್ತಾ ಇದ್ದೀರಿ, ಆದರೆ ಇವರು ಒಬ್ಬ ಮನುಷ್ಯನನ್ನಾದರೂ ಕಳಿಸಬೇಕಲ್ಲ ನದಿಯ ಬಳಿಗೆ ಅಂತ ಅಚ್ಚರಿ ವ್ಯಕ್ತಪಡಿಸಿದರು. ಆಗ ಶಾರದಾದೇವಿಯವರು ತಮ್ಮ ಹಿರಿಯ ಸೋದರ ಪ್ರಸನ್ನನನ್ನ ಕೇಳ್ತಾರೆ, ಏನಪ್ಪ ನಾವೇ ಬರಬೇಕಾಯ್ತು, ನೀನು ನದಿಯ ಬಳಿಗೆ ಒಬ್ಬರನ್ನೂ ಕಳುಹಿಸಿಕೊಡ್ಲಿಲ್ವಲ್ಲ, ಈ ಭಕ್ತರೆಲ್ಲ ನನ್ನ ಜೊತೆಗೆ ಬಂದಿದ್ದಾರೆ, ಆದರೆ ನೀನು ನದಿಗೆ ಬೇರೆಯವರನ್ನೂ ಕಳುಹಿಸಿಕೊಡ್ಲಿಲ್ಲ, ನೀನು ಬರಲಿಲ್ಲ ಅಂತ. ಅದಕ್ಕೆ ಪ್ರಸನ್ನ ಹೇಳ್ತಾನೆ, ಅಕ್ಕ ನಾನು ಕಾಳಿಕುಮಾರ್ನಿಗೆ ಹೆದರ್ಕೊಂಡು ಯಾರನ್ನೂ ಕಳಿಸಿಕೊಳ್ಳಿಲ್ಲ ಅಷ್ಟೇ. ಯಾಕೆ ಅಂದ್ರೆ ಅವನು ಅಂದ್ಕೊಳ್ಬಹುದು ಏನು ಅಂತಂದ್ರೆ, ನೋಡು ನೋಡು ಅಕ್ಕನ ಹತ್ರ ಒಳ್ಳೆಯವನು ಅಂತ ಅನಿಸ್ಕೊಂಡು ಅವಳಿಂದ ಹೆಚ್ಚು ಹಣ ಗಿಟ್ಟಿಸ್ಕೊಳ್ಳೋದಕ್ಕೆ ಹೇಗೆ ಅವನೇ ಓಡ್ತಿದ್ದಾನೆ ನೋಡು ಅಂತ. ಅದಕ್ಕೆ ನಾನು ಬರಲಿಲ್ಲ ಅಕ್ಕ, ನನಗೆ ಗೊತ್ತಿಲ್ವಾ ಅಕ್ಕ ನೀನು ಎಂಥ ಶ್ರೇಷ್ಠ ವ್ಯಕ್ತಿ ಅಂತ, ಈ ಭಕ್ತರೆಲ್ಲ ಎಷ್ಟು ಅಪೂರ್ವ ಅಂತ ನನಗೆಲ್ಲ ಗೊತ್ತಿದೆ ಅಕ್ಕ, ಆದರೆ ನಾನು ಅಸಹಾಯ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳೋದಕ್ಕೆ ಬೇಕಾದ ಶಕ್ತಿಯನ್ನ ಭಗವಂತ ಈ ಸಲ ನನಗೆ ಕೊಡಲಿಲ್ಲ, ನನಗೆ ಆಶೀರ್ವಾದ ಮಾಡಕ್ಕ, ಈ ಜನ್ಮದಲ್ಲಿ ನಾನು ನಿನ್ನನ್ನು ಸೋದರಿಯಾಗಿ ಪಡೆದ ಹಾಗೆ ಪ್ರತಿ ಜನ್ಮದಲ್ಲೂ ನಿನ್ನನ್ನೇ ಸೋದರಿಯಾಗಿ ಪಡೆಯುವಂತಾಗಲಿ ಅಂತ. ಆಗ ತಕ್ಷಣ ಶಾರದಾದೇವಿಯವರು ಅವನ ಮಾತನ್ನ ಅಲ್ಲಿಗೆ ಕತ್ತರಿಸಿ ಹೇಳ್ತಾರೆ, ಹ್ಞೂ ಪುನಃ ನಿನ್ನ ಮನೆಯಲ್ಲಿ, ನೀನು ಈ ಜನ್ಮದಲ್ಲಿ ಪಡೆದದ್ದೇ ಸಾಕು ಅಂತ. ಈ ಸಂಭಾಷಣೆಯ ಸ್ವಾರಸ್ಯವನ್ನ ನೋಡಬೇಕು ನಾವು. ಏನು ಅಂತಂದ್ರೆ, ಪ್ರಸನ್ನ ಕುಮಾರ ಶಾರದಾದೇವಿಯವರನ್ನ ತನ್ನ ಸೋದರಿಯನ್ನಾಗಿಯೇ ಪ್ರತಿ ಜನ್ಮದಲ್ಲೂ ಹೊಂದಬೇಕು ಅಂತ ಅಪೇಕ್ಷೆ ಪಟ್ಟಿದ್ದನ್ನು ನೋಡಿದ್ರೆ ಅವನಿಗೆ ಶಾರದಾದೇವಿಯವರ ದಿವ್ಯತೆಯ ಅರಿವಿದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಹಾಗೆಯೇ ಶಾರದಾದೇವಿಯವರು ಇನ್ನು ಪುನಃ ನಿನ್ನ ಮನೆಯಲ್ಲಿ ಹುಟ್ಟುತ್ತೇನೆ ಅಂತ ಅಂದ್ಕೊಂಡಿಯಾ, ಇಲ್ಲವೇ ಇಲ್ಲ ಅಂತ ಹೇಳುವಾಗ ಅವರು ತಮ್ಮ ಸ್ವಂತ ಇಚ್ಛೆಯ ಪ್ರಕಾರ ಜನ್ಮವೆತ್ತಬಲ್ಲ ಸ್ವಾತಂತ್ರ್ಯ ಇರುವವರು ಅಂತ ನಮಗೆ ಗೊತ್ತಾಗುತ್ತದೆ. ಹಾಗೆಯೇ ಅವರು ತಮ್ಮ ಅವತಾರದ ಉದ್ದೇಶಕ್ಕೆ ಅನುಸಾರವಾಗಿ ಶ್ರೀಮಂತನ ಮನೆಯಲ್ಲಾಗಲಿ, ಬಡವನ ಮನೆಯಲ್ಲಾಗಲಿ, ಪಟ್ಟಣದಲ್ಲಾಗಲಿ, ಹಳ್ಳಿಯಲ್ಲಾಗಲಿ, ಜನ್ಮ ತಳೆಯಬಲ್ಲ ಸ್ವಾತಂತ್ರ್ಯ ಇರುವವರು ಅವರು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಇನ್ನೊಂದು ದಿನ ಪ್ರಸನ್ನ ಕುಮಾರ ಶಾರದಾದೇವಿಯವ್ರನ್ನ ಕೇಳ್ತಾನೆ, ಅಕ್ಕ ನಾನು ಕೇಳಿದೆ ನೀನು ಯಾರಿಗೋ ಒಬ್ಬರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟಿಯಂತೆ, ಹಾಗೆಯೇ ಅವನಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟಿಯಂತೆ, ಮತ್ತೆ ಅವನಿಗೆ ಮುಕ್ತಿ ಕೊಡೋದಾಗಿ ಭರವಸೆ ಕೂಡ ಕೊಟ್ಟಿಯಂತೆ, ನಾವಾದರೂ ನಿನ್ನ ಮಡಿಲಲ್ಲೇ ಬೆಳೆದವರು, ನಾವು ಮಾತ್ರ ಎಂದೆಂದಿಗೂ ಹೀಗೆಯೇ ಇರಬೇಕೆ ಅಂತ ಕೇಳ್ತಿದ್ದಾನೆ ತಮ್ಮ ಪ್ರಸನ್ನ. ಆಗ ಶಾರದಾದೇವಿಯವರು ಹೇಳ್ತಾರೆ, ಅದೆಲ್ಲ ಶ್ರೀರಾಮಕೃಷ್ಣರು ಇಚ್ಛೆ ಪಟ್ಟಾಗ ಆಗ್ತದಪ್ಪ, ನೋಡು ಶ್ರೀಕೃಷ್ಣ ಬೃಂದಾವನದಲ್ಲಿ ಆ ಗೊಲ್ಲರ ಜೊತೆಯಲ್ಲಿ ಆಟವಾಡಿದ, ತಮಾಷೆ ಮಾಡಿದ, ಅವರ ಜೊತೆಯಲ್ಲೇ ಕುಳಿತು ಉಂಡು ತಿಂದು ನಲಿದಾಡಿದ. ಅವನು ಅಷ್ಟೊಂದು ಸಲಿಗೆಯಿಂದ ಇದ್ರೂ ಕೂಡ ಆ ಗೊಲ್ಲರಿಗೆ ಅವನು ನಿಜಕ್ಕೂ ಯಾರು ಅನ್ನೋದನ್ನ ತಿಳಿಯೋದಕ್ಕೆ ಸಾಧ್ಯವಾಯ್ತೇನು ಅಂತ. ಶಾರದಾದೇವಿಯವರು ಈ ಮಾತಿನ ಮೂಲಕ ನಿಜಕ್ಕೂ ತಾವು ಯಾರು ಅಂತನ್ನೋದನ್ನ ಪರೋಕ್ಷವಾಗಿ ಸೂಚಿಸುತ್ತಿದ್ದಾರೆ. ತಮ್ಮ ನಿಜ ಸ್ವರೂಪವನ್ನು ತಿಳಿಯೋದು ಅಷ್ಟು ಸುಲಭವಲ್ಲ ಅಂತನ್ನೋದನ್ನ ಸೂಚಿಸುತ್ತಿದ್ದಾರೆ. ಆದರೆ
ಶಾರದಾದೇವಿಯವರು ತಮ್ಮ ಸೋದರರ ಈ ಬಗೆಯ ಪ್ರಶ್ನೆಗಳನ್ನ ಯಾವಾಗಲೂ ತಟ್ಟಿ ಹಾರಿಸುತ್ತಿರಲಿಲ್ಲ. ಆಗಾಗ ಅವರಿಗೆ ಉತ್ಸಾಹದಾಯಕವಾದ ಮಾತನ್ನು ಹೇಳಿ ಹುರುಪುಗೊಳಿಸುತ್ತಿದ್ರು. ಇನ್ನೊಮ್ಮೆ ಪ್ರಸನ್ನ ಅವರನ್ನ ಕೇಳಿದಾಗ ಏನು ಅಂತಂದ್ರೆ, ಅಕ್ಕ, ನೀನು, ನಾನು, ನನ್ನ ಸೋದರರು ಎಲ್ಲ ಒಂದೇ ತಾಯಿಯ ಉದರದಿಂದ ಬಂದವರು, ಈಗ ನಮ್ ಗತಿ ಏನಿರಬಹುದು ಅಂತ. ಪ್ರಸನ್ನ ಈ ಪ್ರಶ್ನೆಯನ್ನ ಕೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ಶಾರದಾದೇವಿಯವರ ಬಳಿಗೆ ಬರ್ತಿದ್ದಂತಹ ಭಕ್ತರಿಗೆ ಅವರಿಂದ ತುಂಬಾ ಅನುಗ್ರಹ ಆಗ್ತಾ ಇದೆ, ತುಂಬಾ ಜ್ಞಾನ ಬೋಧನೆ ಆಗ್ತಾ ಇದೆ, ಮುಕ್ತಿಯ ಆಶ್ವಾಸನೆ ಸಿಗ್ತಾ ಇದೆ. ಆದರೆ ತಾವು ಅವರ ಸ್ವಂತ ಸೋದರರೇ ಆದರೂ ಕೂಡ ಮಂತ್ರದೀಕ್ಷೆಯೂ ಇಲ್ಲ, ಜ್ಞಾನ ಬೋಧನೆಯೂ ಇಲ್ಲ, ಮುಕ್ತಿಯ ಆಶ್ವಾಸನೆಯೂ ಇಲ್ಲ, ಆದ್ದರಿಂದ ತಮ್ಮ ಗತಿ ಏನು ಅಂತ ಕೇಳ್ತಿದ್ದಾನೆ ಪ್ರಸನ್ನ. ಆಗ ಶ್ರೀ ಶಾರದಾದೇವಿಯವರು ಅವನಿಗೆ ಭರವಸೆ ನೀಡುತ್ತಾ ಹೇಳ್ತಾರೆ, ನೀ ಹೇಳುವ ಮಾತು ನಿಜ, ನೀವೇನು ಭಯಪಡಬೇಕಾಗಿಲ್ಲ ಅಂತ. ಹೀಗೆ ಈ ಸೋದರರು ಹೆಚ್ಚಾಗಿ ಹಣದ ಬಯಕೆಯನ್ನ ವ್ಯಕ್ತಪಡಿಸಿದರೂ ಕೂಡ ಆಗಾಗ ಮುಕ್ತಿಯ ಬಯಕೆಯನ್ನು ತೋರಿಸ್ತಾರೆ. ಆದರೆ ಈ ಮುಕ್ತಿಯ ಬಯಕೆಯೆಲ್ಲ ಕ್ಷಣಿಕ ಅಂತನ್ನೋದನ್ನ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ಶಾರದಾದೇವಿಯವರಿಗೆ ಈ ಸೋದರರ ಹಣದ ಬಯಕೆಯ ಕಾಟ ಒಂದು ಕಡೆಯಿಂದಾದ್ರೆ, ಇನ್ನೊಂದು ಕಡೆಯಿಂದ ಅವರ ನಾದಿನಿಯರ ಕಾಟ, ನಾನಾ ಬಗೆಯ ಕಾಟ. ಈ ನಾದಿನಿಯರೆಲ್ಲ ಅಂತಂದ್ರೆ ತಮ್ಮ ಸೋದರರ ಹೆಂಡಂದಿರೆಲ್ಲ ಇನ್ನೂ ವಿಚಿತ್ರ. ಇವರ ಅವಿವೇಕದ ನಡವಳಿಕೆಗಳಿಂದ ಶಾರದಾದೇವಿಯವರು ಸಾಕಷ್ಟು ಗೊಂದಲಕ್ಕೀಡಾಗಬೇಕಾಗುತ್ತದೆ. ಈ ನಾದಿನಿಯರು ಅವಿವೇಕಿಗಳೂ ಹೌದು, ಹಾಗೆಯೇ ಅಸಹಾಯರೂ ಹೌದು. ಎಷ್ಟೋ ಸಂದರ್ಭದಲ್ಲಿ ಈ ಅಸಹಾಯ ನಾದಿನಿಯರ ಯೋಗಕ್ಷೇಮವನ್ನ ತಾಯಿ ಶಾರದಾದೇವಿಯವರೇ ನೋಡಿಕೊಳ್ಳಬೇಕಾಗುತ್ತದೆ. ಆದರೆ ಅವರಿಂದ ಪ್ರತಿಯಾಗಿ ಸಿಗುತ್ತಿದ್ದುದು ಮಾತ್ರ ತಂಟೆ ತಾಪತ್ರಯ. ಈ ತಂಟೆ ತಾಪತ್ರಯಗಳನ್ನ ತಂದೊಡ್ಡತಕ್ಕಂಥವರಲ್ಲಿ ಕೊನೆಯ ನಾದಿನಿ ಸುರಬಾಲಿಯೇ ಅಗ್ರಗಣ್ಯೇ. ಇವಳಿಗೆ ಹುಚ್ಚು ಅನ್ನೋದೇನೋ ನಿಜ, ಆದರೂ ಜಾಣ ಹುಚ್ಚು. ಈ ಹುಚ್ಚಿನಲ್ಲೂ ಕೂಡ ಅವಳಲ್ಲಿ ಸ್ವಾರ್ಥ ಚಿಂತನೆ ಚೆನ್ನಾಗಿಯೇ ಇತ್ತು. ಇವಳಿಂದ ಉಂಟಾದಂತಹ ಕಾಟವನ್ನು ತಾಳಲಾರದೆ ಶಾರದಾದೇವಿಯವರು ಆಗಾಗ ಹೇಳುತ್ತಿದ್ದುದುಂಟು, ಬಹುಶಃ ನಾನೆಲ್ಲೋ ಶಿವಪೂಜೆ ಮಾಡುವಾಗ ಶಿವನ ತಲೆಯ ಮೇಲೆ ಮುಳ್ಳಿರುವ ಬಿಲ್ವಪತ್ರೆಯನ್ನು ಇಟ್ಟಿರಬೇಕು, ಆದ್ರಿಂದಲೇ ನನ್ನ ಜೊತೆಗೆ ಈ ಮುಳ್ಳು ಸೇರಿಕೊಂಡಿದೆ ಅಂತ. ಈ ಬಗೆಯ ಕಾಟಗಳೆಲ್ಲ ಒಂದು ಕಡೆಯಾದ್ರೆ ಶಾರದಾದೇವಿಯವರು ಕಷ್ಟಪಟ್ಟು ಕೆಲಸ ಮಾಡಬೇಕಾಗ್ತಿತ್ತು ಅನ್ನೋ ವಿಷಯ ಇನ್ನೊಂದು ಕಡೆ. ತಮ್ಮ ಸಣ್ಣ ಹೊಲದಲ್ಲಿ ಬೆಳೆದಂತಹ ಭತ್ತವನ್ನು ತಂದು ಬೇಯಿಸಬೇಕಾಗ್ತಿತ್ತು. ಅದನ್ನ ಬೇಯಿಸಬೇಕಾದ್ರೆ ಉರಿಯುವ ಒಲೆಯ ಮುಂದೆ ಕುಳಿತು ಕಟ್ಟಿಗೆ ಒಡ್ಡಬೇಕಾಗಿತ್ತು. ಭತ್ತ ಬೇಯಿಸಿ ಆದಮೇಲೆ ಅದನ್ನ ಕುಟ್ಟಿ ಅಕ್ಕಿ ತಯಾರಿಸಬೇಕಾಗಿತ್ತು. ಭತ್ತ ಕುಟ್ಟಿ ಅಕ್ಕಿ ತಯಾರಿಸುವ ಕೆಲಸದ ಪರಿಚಯ ಪಟ್ಟಣಿಗರಿಗೆ ಇರೋದಕ್ಕೆ ಸಾಧ್ಯವಿಲ್ಲ. ಈಗೀಗ ಹಳ್ಳಿಗಳಲ್ಲೂ ಆ ಪದ್ಧತಿ ಕಡಿಮೆಯಾಗಿದೆ. ಇದು ಬಹಳ ಕಷ್ಟದ ಜೀತ. ಶಾರದಾದೇವಿಯವರು ಈ ಪರಿಶ್ರಮವನ್ನು ಪಡೆದಿದ್ದಲ್ಲದೆ ನೀರು ಸೇದಿ ತರೋದು, ಪಾತ್ರೆ ತೊಳೆಯೋದು ಆದಿಯಾಗಿ ಎಷ್ಟೋ ಕೆಲಸ ಕಾರ್ಯಗಳನ್ನ ಪ್ರತಿದಿನ ಮಾಡುತ್ತಿದ್ರು. ಮುದುಕಿ ತಾಯಿ ಶ್ಯಾಮಸುಂದರಿಯ ಜೊತೆ ಸೇರಿ ಹಲವಾರು ಮನೆವಾರ್ತೆಯ ಕಾರ್ಯಗಳನ್ನ ಎಷ್ಟೇ ಕಷ್ಟವಾದ್ರು ಮಾಡಿಕೊಂಡು ಬರ್ತಿದ್ರು. ಕೆಲವು ಸಲ ಈ ಕೆಲಸ ಕಾರ್ಯಗಳ ಒತ್ತಡದಿಂದ ಅವರಿಗೆ ಎಷ್ಟು ಕಷ್ಟವಾಗ್ತಿತ್ತು ಅಂದ್ರೆ, ಒಂದು ಸಂದರ್ಭದಲ್ಲಂತೂ ಅತಿಯಾದ ಕೆಲಸ ಮಾಡಿ ಕಾಲುಗಳು ಊದಿಕೊಂಡು ಬಿಟ್ಟಿದ್ವು. ಈ ಊತವನ್ನ ತೋರಿಸ್ತಾ ಒಂದು ದಿನ ಅವರು ಹೇಳ್ತಾರೆ, ಗಿರೀಶ್ ಬಾಬು ಹೇಳಿದ ಮಾತು ಬಹಳ ಸತ್ಯ. ಈ ನನ್ನ ಸಂಬಂಧಿಗಳು ಹಿಂದಿನ ಜನ್ಮದಲ್ಲಿ ತುಂಬಾ ತಪಸ್ಸು ಮಾಡಿದ್ದಾರೆ ಅಂತ.
ಶಾರದಾದೇವಿಯವರು ಜಯರಾಮ್ ಬಾಟಿಯಲ್ಲಿ ಇರುತ್ತಿದ್ದಂತಹ ಸಮಯದಲ್ಲೆಲ್ಲ ಆಗಾಗ ಕಾಮಾರಪುಕುರಕ್ಕೆ ಬಂದು ತಮ್ಮ ಪತಿಗೃಹದಲ್ಲಿ ಕೆಲವು ದಿನ ಇರುತ್ತಿದ್ರು. ಈ ಸಂದರ್ಭದಲ್ಲೂ ಒಮ್ಮೆ ಇಲ್ಲಿಗೆ ಬಂದಿದ್ದಾರೆ. ಬಂದ್ರೆ ಅವರಿಗೆ ಕಾಲರ ತಗಲಿಬಿಟ್ಟಿದೆ. ಅಲ್ಲೇ ಪಕ್ಕದಲ್ಲಿದ್ದಂತಹ ಸಾಗರೇರಮ್ಮ ಎಂಬ ಕೆಲಸದಾಕೆ ಅವರ ಸೇವೆ ಮಾಡಿದ್ಲು. ಅವರು ವಾಮನ ಮಾಡಿದ್ದನ್ನ ತನ್ನ ಕೈಯಾರೆ ತೆಗೆದು ಸೇವೆ ಮಾಡಿದ್ಲು. ಆಗ ಶಾರದಾದೇವಿಯವರು ವಿಶ್ವಾಸದಿಂದ ಅವಳಿಗೆ ಹೇಳ್ತಾರೆ, ಏನಮ್ಮ ನಿನಗೆ ಅಸಹ್ಯ ಆಗೋದಿಲ್ವಾ ಅಂತ. ಆಗ ಕೆಲಸದಾಕೆ ಹೇಳ್ತಾಳೆ, ಹಾಗೆ ಅಸಹ್ಯ ಆಗೋ ಹಾಗಿದ್ರೆ ನಾನು ಯಾಕೆ ನನ್ನ ಕೈಯಿಂದಲೇ ಮಾಡ್ತಿದ್ದೆ ಅಂತ. ಕೆಲಸದಾಕೆ ಜಯರಾಮ್ ಬಾಟಿಗೆ ಬೇಲೂರು ಮಠಕ್ಕೆ ಶಾರದಾದೇವಿಯವರ ಅಸೌಖ್ಯದ ವರ್ತಮಾನ ಕಳುಹಿಸ್ತಾಳೆ. ಜಯರಾಮ್ ಬಾಟಿಯಿಂದ ತಮ್ಮ ಕಾಳಿಕುಮಾರ ಗಾಡಿ ಮಾಡಿಕೊಂಡು ಬಂದು ಶಾರದಾದೇವಿಯವರನ್ನು ಕರೆದುಕೊಂಡು ಹೋಗ್ತಾನೆ. ಬೇಲೂರು ಮಠದಿಂದ ಇಬ್ಬರು ಸನ್ಯಾಸಿಗಳು ಬಂದರು. ಶಾರದಾದೇವಿಯವರನ್ನ ಶುಶ್ರೂಷೆಗಾಗಿ ಕರೆದುಕೊಂಡು ಹೋಗೋದಕ್ಕೆ, ಆದರೆ ಶಾರದಾದೇವಿಯವರು ಹೋಗೋದಕ್ಕೆ ಒಪ್ಪಲಿಲ್ಲ. ಸನ್ಯಾಸಿಗಳು ಬಂದ ಹಾಗೆಯೇ ಹಿಂದಿರುಗಬೇಕಾಯಿತು. ಆ ಕೆಲಸದಾಕೆ ಸಾಗರೇರಮ್ಮ ಮಾಡಿದಂತಹ ಸೇವೆಯಿಂದ ಶಾರದಾದೇವಿಯವರಿಗೆ ಬಹಳ ಆನಂದವಾಯಿತು. ಆದ್ರಿಂದ ಅವಳನ್ನ ಮನಸಾರೆ ಆಶೀರ್ವದಿಸುತ್ತಾರೆ. ನಿನ್ನ ಅನ್ನ ಬಟ್ಟೆಗೆ ಏನೂ ಕೊರತೆ ಆಗದೇ ಇರಲಿ ಅಂತ. ಇದು ಕೇವಲ ಸಮಾಧಾನದ ಮಾತಾಗಿರಲಿಲ್ಲ, ನಿಜಕ್ಕೂ ಹಾಗೆಯೇ ಆಯಿತು. ಆ ಕೆಲಸದಾಕೆ ಬಡ ಕೆಲಸದಾಕೆ ಒಬ್ಬ ಭಕ್ತರ ಹತ್ರ ಹೇಳಿದ್ಲು, ಸತ್ಯವಾಗಿ ಹೇಳ್ತೇನೆ, ಅವರ ಆಶೀರ್ವಾದ ಮಾಡಿದ ದಿನದಿಂದ ನನ್ನ ಅನ್ನ ಬಟ್ಟೆಗೆ ಕಿಂಚಿತ್ತೂ ಕೊರತೆಯಾಗಲಿಲ್ಲ ಅಂತ. ಮರು ವರ್ಷ ಅಂದ್ರೆ 1901 ವರ್ಷ ಸ್ವಾಮಿ ವಿವೇಕಾನಂದರು ಬೇಲೂರು ಮಠದಲ್ಲಿ ಅದ್ದೂರಿಯಾಗಿ ಶ್ರೀ ದುರ್ಗಾ ಪೂಜೆಯನ್ನ ಆಚರಿಸಬೇಕು ಅಂತ ನಿರ್ಧರಿಸಿದ್ದಾರೆ. ಈ ಪೂಜೆಗೆ ತಾಯಿ ಶಾರದಾದೇವಿಯವರು ಬಂದು ಅಲ್ಲಿ ತಮ್ಮ ದಿವ್ಯ ಸನ್ನಿಧಿಯನ್ನ ಕರುಣಿಸಬೇಕು ಅಂತ ಕೇಳಿಕೊಳ್ತಾರೆ. ಅವರು ಕೆಲವು ಸ್ತ್ರೀ ಭಕ್ತರ ಜೊತೆಗೆ ಬಂದು ಬೇಲೂರು ಮಠದ ಪಕ್ಕದಲ್ಲಿಯೇ ಇರುವ ನೀಲಂಬಾರ್ ಬಾಬುವಿನ ತೋಟದ ಮನೆಯಲ್ಲಿ ಇರೋ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಈ ಪೂಜೆಯನ್ನ ತಾಯಿ ಶಾರದಾದೇವಿಯವರ ಹೆಸರಿನಲ್ಲಿ ಮಾಡಿಸ್ತಾರೆ. ಯಾತಕ್ಕೆ ಅವರ ಹೆಸರಿನಲ್ಲಿ ಮಾಡಿಸ್ತಿದ್ದಾರೆ ಅಂತನ್ನೋದಕ್ಕೆ ಕಾರಣವನ್ನ ಸ್ವಾಮಿ ವಿವೇಕಾನಂದರೇ ಘೋಷಿಸ್ತಾರೆ. ನಾವೆಲ್ಲ ಕೈಯಲ್ಲಿ ಕಾಸಿಲ್ಲದ ಫಕೀರರು, ಆದ್ರಿಂದ ಈ ಪೂಜೆ ನಮ್ಮ ಹೆಸರಲ್ಲಾಗೋದಕ್ಕೆ ಸಾಧ್ಯವಿಲ್ಲ ಅಂತ. ಇಲ್ಲಿ ಸ್ವಾಮಿ ವಿವೇಕಾನಂದರ ಘೋಷಣೆಯ ಸ್ವಾರಸ್ಯವನ್ನ ನಾವು ಗಮನಿಸಬೇಕು. ನಾವೆಲ್ಲ ಕೈಯಲ್ಲಿ ಕಾಸಿಲ್ಲದ ಫಕೀರರು, ಆದ್ರಿಂದ ಈ ಪೂಜೆ ನಮ್ಮ ಹೆಸರಿನಲ್ಲಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಪೂಜೆ ಅಂತ ಮಾಡಿಸಬೇಕಾದ್ರೆ ಅದರ ಖರ್ಚನ್ನ ಒಬ್ರು ವಹಿಸಿಕೊಳ್ಬೇಕಾಗ್ತದೆ. ಯಾರು ಖರ್ಚು ಕೊಟ್ಟು ಮಾಡಿಸ್ತಾರೋ ಅವರ ಹೆಸರಲ್ಲಿ ಪೂಜೆ ನಡೀತದೆ ಅಂತನ್ನೋದು ಸಹಜವೇ. ಆದ್ರೆ ಇಲ್ಲಿನ ಸ್ವಾರಸ್ಯ ಏನು ಅಂತಂದ್ರೆ, ಕೇವಲ ಈ ದುರ್ಗಾ ಪೂಜೆಯೇ ಏನು, ಇಡೀ ಮಠವನ್ನ ಕಟ್ಟಿಸಿದವರೇ ಸ್ವಾಮಿ ವಿವೇಕಾನಂದರು ಮತ್ತು ಅವರ ಸೋದರ ಸನ್ಯಾಸಿಗಳು. ದೇಶ ದೇಶಾಂತರಗಳಿಗೆ ಹೋಗಿ ಭಾಷಣ ಮಾಡಿ ಹಿಂದೂ ಧರ್ಮ ಪ್ರಚಾರ ಮಾಡಿ ಜನಕೋಟಿಗೆ ಸಾಂತ್ವನ ನೀಡಿ ಅಲ್ಲಿಂದ ಹಣ ತಂದವರು ಸ್ವಾಮಿ ವಿವೇಕಾನಂದರು. ಈಗ ಅಂಥ ವಿವೇಕಾನಂದರೇ ಇಲ್ಲಿ ಹೇಳ್ತಿದ್ದಾರೆ, ನಾವೆಲ್ಲ ಕೈಯಲ್ಲಿ ಕಾಸಿಲ್ಲದ ಫಕೀರರು, ಆದ್ರಿಂದ ಈ ಪೂಜೆ ನಮ್ಮ ಹೆಸರಿನಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಇದು ಶ್ರೀ ಶಾರದಾದೇವಿಯವರ ಹೆಸರಿನಲ್ಲಿ ನಡೀಬೇಕು ಅಂತ. ಇಲ್ಲಿ ಸ್ವಾಮಿ ವಿವೇಕಾನಂದರು ಶಾರದಾದೇವಿಯವರ ಮೇಲಿನ ಪೂಜ್ಯ ಬುದ್ಧಿಯಿಂದ ಹಾಗೆ ಹೇಳಿರಬಹುದಾದರೂ ಕೂಡ ತಾವೆಲ್ಲ ಕೈಯಲ್ಲಿ ಕಾಸಿಲ್ಲದ ಫಕೀರರು ಅಂತ ಹೇಳಬೇಕಾಗಿಲ್ಲ ಅಂತನ್ನಿಸಬಹುದು ನಮಗೆ. ಯಾಕೆ ಅಂದ್ರೆ, ಒಂದನೇದಾಗಿ ನಿಜಕ್ಕೂ ಹಣ ಇರೋದು ಈ ಫಕೀರರ ಕೈಯಲ್ಲೇ. ಹಾಗೆ ನೋಡಿದ್ರೆ ತಾಯಿ ಶಾರದಾದೇವಿಯವರ ಕೈಯಲ್ಲೇ ಹಣ ಇಲ್ಲ.
ಅವರಿಗೆ ಏನಾದರೂ ಹೆಚ್ಚಿನ ಖರ್ಚಿನ ಸಂದರ್ಭ ಬಂದರೆ ಈ ಫಕೀರರೇ ಅದನ್ನು ಒದಗಿಸಿಕೊಡಬೇಕಾಗುತ್ತದೆ. ವಿಷಯ ಹೀಗಿರುವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ನಾವೆಲ್ಲ ಕೈಯಲ್ಲಿ ಕಾಸಿಲ್ಲದ ಫಕೀರರು ಅಂತ, ಅದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಸರ್ವಸಂಗ ಪರಿತ್ಯಾಗ ಮಾಡಿದ ಸ್ವಾಮಿ ವಿವೇಕಾನಂದರು ಸರಿಯಾಗಿಯೇ ಹೇಳಿದ್ದಾರೆ ಅಂತ ಅನ್ಬೇಕು. ಇದನ್ನ ಒಂದು ಉದಾಹರಣೆಯ ಮೂಲಕ ಹೇಳೋದಾದ್ರೆ, ಒಬ್ಬ ಸತ್ತು ಮಲಗಿರೋ ಮನುಷ್ಯನ ಮುಂದೆ 1 ಕೋಟಿ ರೂಪಾಯಿ, 1 ಮಣ ಚಿನ್ನ ಇದನ್ನ ರಾಶಿ ಹಾಕಿದ್ರೂ ಕೂಡ ಆ ಮನುಷ್ಯ ಧನವಂತ ಅಂತ ಅನಿಸಿಕೊಳ್ಳೋದಿಕ್ ಸಾಧ್ಯವೇನು? ಅಥವಾ ಆ ಶವವಾದರೂ ಇವೆಲ್ಲ ತನ್ನ ಹಣ, ತನ್ನ ಚಿನ್ನ ಅಂತ ಹೇಳೋದಿಕ್ಕೆ ಸಾಧ್ಯವೇನು? ಇಲ್ಲ ಅಂತ ಹೇಳಬೇಕಾಗಿಯೇ ಇಲ್ಲ. ಹಾಗೆಯೇ ಈ ಸನ್ಯಾಸಿಗಳು ಅಂತನೋರು ತಮ್ಮ ಸ್ವಂತದ ಪಾಲಿಗೆ ಸತ್ತಿದ್ದಾರೆ. ಇವರು ಆತ್ಮಶ್ರಾದ್ಧ ಮಾಡಿಕೊಂಡು ಬಿಟ್ಟಿದ್ದಾರೆ. ಹೀಗೆ ಸ್ವಂತದ ಪಾಲಿಗೆ ಸತ್ತವರ ಹತ್ತಿರ ಸ್ವಂತದ ಹಣಕಾಸು, ನಗನಾಣ್ಯ ಏನಿರೋದಕ್ಕೆ ಸಾಧ್ಯ? ಇದ್ರೂ ಕೂಡ ಅವೆಲ್ಲ ನನ್ನ ಸ್ವಂತದ್ದು ಅಂತ ಹೇಳಿಕೊಳ್ಳೋದಿಕ್ಕೆ ಹೇಗೆ ಸಾಧ್ಯ? ಆದ್ರಿಂದ ಸ್ವಾಮಿ ವಿವೇಕಾನಂದರಿಗೆ ಅಮೆರಿಕೆಯಿಂದಲೇ ಆಗಲಿ, ಭಾರತದಿಂದಲೇ ಆಗಲಿ ಹಣ ಬಂದಿದ್ರೂ ಕೂಡ ಅದನ್ನೆಲ್ಲ ಅವರು ತನ್ನದು ಅಂತ ತಿಳಿಲೇ ಇಲ್ಲ. ಯಾಕೆ? ತಾವು ಸ್ವಂತಕ್ಕೆ ಸತ್ತವರು, ಪರರಿಗಾಗಿ ಬದುಕಿದವರು, ಸರ್ವಸಂಗ ಪರಿತ್ಯಾಗಿಗಳು. ಆದ್ರಿಂದ ತಾವು ಕೈಯಲ್ಲಿ ಕಾಸಿಲ್ಲದ ಫಕೀರರು ಅಂತ ಹೇಳ್ತಿದ್ದಾರೆ ಸ್ವಾಮಿ ವಿವೇಕಾನಂದರು. ಆದರೆ ಶಾರದಾದೇವಿಯವರ ವಿಚಾರದಲ್ಲಿ ಹಾಗಲ್ಲ. ಅವರು ವಿರಕ್ತ ಸನ್ಯಾಸಿನಿಯ ರೀತಿಯಲ್ಲಿ ಇದ್ರೂ ಕೂಡ ಶಾಸ್ತ್ರೋಕ್ತ ಸನ್ಯಾಸಿನಿಯರಲ್ಲ. ಅವರು ಇದ್ದು ಇಲ್ಲದವರಂತಿರಬೇಕಾದಂತಹ ಆದರ್ಶ ಗೃಹಿಣಿ. ಆದ್ದರಿಂದ ಇಡೀ ರಾಮಕೃಷ್ಣ ಮಠದ ಸಂಘ ಜನನಿ ಅವರು. ಆದ್ದರಿಂದಲೇ ಅವರು ಸ್ವತಃ ಧನ ಸಹಾಯ ಪಡೆಯುವ ಕೆಲಸಕ್ಕೆ ಹೋಗದಿದ್ರೂ ಕೂಡ ಬಂದ ಹಣವೇ ಆಗಲಿ, ವಸ್ತುಗಳೇ ಆಗಲಿ ಅವರಿಗೆ ಸಮರ್ಪಿತ. ಆದ್ದರಿಂದ ಅವರ ಹೆಸರಲ್ಲಿಯೇ ಪೂಜೆ ನಡೆಯಬೇಕು ಅಂತ ಘೋಷಿಸಿದಂತಹ ಸ್ವಾಮಿ ವಿವೇಕಾನಂದರ ಮಾತು ತುಂಬಾ ಸಮುಚಿತ. ಅಲ್ಲದೆ ಶಾರದಾದೇವಿಯವರು ಸಾಕ್ಷಾತ್ ಜೀವಂತ ದುರ್ಗೆಯೇ ಸರಿ, ಆದ್ರಿಂದಲೂ ಕೂಡ ಪೂಜೆ ಅವರ ಹೆಸರಿನಲ್ಲೇ ನಡೆಯಬೇಕಾದ್ದು ತುಂಬಾ ಸೂಕ್ತ ಅಂತ ಹೀಗೆ ಈ ಎಲ್ಲ ಭಾವನೆಗಳನ್ನು ತುಂಬಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವೆಲ್ಲ ಕೈಯಲ್ಲಿ ಕಾಸಿಲ್ಲದ ಫಕೀರರು, ಆದ್ರಿಂದ ಈ ಪೂಜೆ ನಮ್ಮ ಹೆಸರಿನಲ್ಲಾಗೋದಕ್ಕೆ ಸಾಧ್ಯ ಇಲ್ಲ, ಇದು ಶ್ರೀ ಶಾರದಾದೇವಿಯವರ ಹೆಸರಿನಲ್ಲಿ ನಡೆಯಬೇಕು ಅಂತ. ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಭಕ್ತ ಜನರು ಎಲ್ಲರೂ ಸೇರಿ ಶ್ರೀ ದುರ್ಗಾ ಪೂಜೆಯನ್ನ ವಿಜೃಂಭಣೆಯಿಂದ ನೆರವೇರಿಸಿದರು. ಬ್ರಹ್ಮಚಾರಿ ಕೃಷ್ಣಲಾಲ್ ಎಂಬವನು ಪೂಜೆ ಮಾಡಿದ, ಈಶ್ವರಚಂದ್ರ ಚಕ್ರವರ್ತಿ ಎಂಬವನು ತಂತ್ರಧಾರಕನಾಗಿದ್ದ. ತಂತ್ರಧಾರಕ ಅಂದರೆ ಸಮಗ್ರ ಪೂಜಾ ಕಾರ್ಯದಲ್ಲಿ ಸಂಪೂರ್ಣ ಗಮನವಿಟ್ಟು ಸಮಯೋಚಿತ ನಿರ್ದೇಶನ ಕೊಡುವವನು. ಈಶ್ವರಚಂದ್ರ ಚಕ್ರವರ್ತಿ ಯಾರು ಅಂತಂದ್ರೆ ಸ್ವಾಮಿ ರಾಮಕೃಷ್ಣಾನಂದರ ತಂದೆ. ಇವನು ಪೂಜಾ ಕಾರ್ಯದಲ್ಲಿ ನಿಷ್ಣಾತ. ಇವನು ತಂತ್ರಧಾರಕನಾಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಇವನಿಗೆ ಸ್ವಾಮಿ ವಿವೇಕಾನಂದರು ಶಾರದಾದೇವಿಯವರ ಮೂಲಕ 25 ರೂಪಾಯಿ ದಕ್ಷಿಣೆಯನ್ನ ಕೊಡಿಸ್ತಾರೆ. ಶಾರದಾದೇವಿಯವರು ಅದೇ ನೀಲಂಬಾರ್ ಬಾಬುವಿನ ತೋಟದ ಮನೆಯಲ್ಲಿದ್ದಾರೆ. ಒಂದು ದಿನ ಏನಾಯಿತು ಅಂತಂದ್ರೆ, ಒಬ್ಬ ಕಳ್ಳ ಅಡಿಗೆ ಮನೆಯ ಕಿಟಕಿಯನ್ನ ಮುರಿದು ಒಳಗೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಈ ಹುಚ್ಚಿ ಸುರಬಾಲೆ ಇದ್ದಾಳಲ್ಲ, ಇವಳಿಗೆ ಬೆಳಿಗ್ಗೆ ಬೇಗ ಏಳೋ ಅಭ್ಯಾಸ. ಅಂದ್ರೆ ಇದು ಸಾಧಿಸಿ ಬಂದ ಗುಣವಲ್ಲ, ಹುಚ್ಚರಿಗೆ ನಿದ್ರೆಯೇ ಕಡಿಮೆ ಅಥವಾ ಇಲ್ಲವೇ ಇಲ್ಲ. ಆದ್ರಿಂದ ಇವಳು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಕೈಯಲ್ಲಿ ಲಾಂದ್ರ ಹಿಡಿದುಕೊಂಡು ಅಡಿಗೆ ಮನೆಯ ಕಡೆ ಹೋಗ್ತಿದ್ದಾಳೆ. ಆಗ ಆ ಅರೆ ಬೆಳಕಿನಲ್ಲಿ ಆ ಕಳ್ಳನ ಭೈರವಾಕೃತಿಯನ್ನ ನೋಡಿಬಿಟ್ಲು. ನೋಡಿದ್ದೆ ತಡ ಕಿಟಾರ್ ಅಂತ ಕಿರಿಚಿಕೊಂಡು ಮೂರ್ಛೆ ಹೋಗಿಬಿಟ್ಲು.
ಆ ಕಡೆ ಕಳ್ಳ ತಪ್ಪಿಸಿಕೊಂಡೋದ. ಈ ಕಡೆ ಇವಳಿಗೆ ಮೂರ್ಛೆ ತಪ್ಪಿ ಹೋಯಿತು. ಉಳಿದವರೆಲ್ಲ ಬಂದು ಚೆನ್ನಾಗಿ ಶೈತ್ಯೋಪಚಾರ ಮಾಡಿದ ಮೇಲೆ ಅವಳಿಗೆ ಎಚ್ಚರವಾಯಿತು. ಆದರೆ ಅವಳ ಬುದ್ಧಿ ಮಾತ್ರ ಮೊದಲಿಗಿಂತ ಹೆಚ್ಚು ಕೆಟ್ಟು ಹೋಗಿತ್ತು. ಎಷ್ಟೊಂದು ಹುಚ್ಚಾಬಟ್ಟೆ ಆಡೋದಕ್ಕೆ ಶುರು ಮಾಡಿಬಿಟ್ಲು ಅಂತಂದ್ರೆ ಶಾರದಾದೇವಿಯವರು ಅವಳನ್ನ ಕರೆದುಕೊಂಡು ಜಯರಾಮ್ ಬಾಟಿಗೆ ಹಿಂತಿರುಗುದೇ ಸರಿ ಅಂತ ನಿರ್ಧರಿಸಿದರು. ಆದರೆ ಅವರು ಜಯರಾಮ್ ಬಾಟಿಗೆ ಹೋಗೋದು ಯೋಗಿನ್ಮ ಮತ್ತಿತರರಿಗೆ ಇಷ್ಟವಿಲ್ಲ. ಆದ್ರಿಂದ ಹೇಳ್ತಾರೆ, ಅಮ್ಮ, ಸುರಬಾಲೆಯನ್ನ ಅವಳ ಮಗು ರಾಧಿಯ ಜೊತೆಗೆ ಜಯರಾಮ್ ಬಾಟಿ ಕಳುಹಿಸಿಕೊಡೋ ಏರ್ಪಾಟು ಮಾಡೋಣ. ಮಗು ರಾಧಿಯನ್ನ ನೋಡಿಕೊಳ್ಳೋದಿಕ್ಕೆ ಕುಸುಮಕುಮಾರಿ ಇದ್ದಾಳಲ್ಲ, ಅವಳನ್ನ ಕಳುಹಿಸಿಕೊಡೋಣ. ಈ ಕುಸುಮಕುಮಾರಿಯ ಖರ್ಚನ್ನ ಭಕ್ತರು ವಹಿಸಿಕೊಳ್ತಾರೆ. ಇಷ್ಟಕ್ಕೆಲ್ಲ ನೀವ್ಯಾಕೆ ಅಲ್ಲಿವರೆಗೂ ಹೋಗೋದು? ನೀವು ಇಲ್ಲೇ ಇದ್ಬಿಡಿ ಅಂತ. ಶಾರದಾದೇವಿಯವರು ಇದನ್ನೆಲ್ಲ ಕೇಳಿಸಿಕೊಂಡ್ರು, ಆದರೆ ಯಾವ ಪ್ರತ್ಯುತ್ತರವನ್ನು ಕೊಡಲಿಲ್ಲ. ಸಂಜೆ ಜಪಕ್ಕೆ ಕುಳಿತಾಗ ಶಾರದಾದೇವಿಯವರ ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ತಳಮಳ. ಅವರ ಮನಸ್ಸಿಗೆ ಅನ್ನಿಸ್ತಾ ಇದೆ, ತಾವು ಮಗು ರಾಧಿಯ ಜೊತೆಯಲ್ಲಿ ಜಯರಾಮ್ ಬಾಟಿಗೆ ಹೋಗದಿದ್ರೆ ಆ ಮಗು, ಮುದ್ದು ಮಗು, ನಾನಾ ಬಗೆಯ ಕಷ್ಟಗಳಿಗೆ ಗುರಿಯಾಗಬೇಕಾಗುತ್ತೆ. ಈ ಹುಚ್ಚಿ ತಾಯಿ ಮಗು ರಾಧಿಗೆ ಏನ್ ಮಾಡಿದರೂ ಆಶ್ಚರ್ಯವಿಲ್ಲ, ಮಗುವಿನ ಜೀವಕ್ಕೆ ಅಪಾಯ ಸಂಭವಿಸಿದರೂ ಆಶ್ಚರ್ಯವಿಲ್ಲ ಅಂತ ಹೀಗೆ ಶಾರದಾದೇವಿಯವರು ಯೋಚಿಸ್ತಾ ಯೋಚಿಸ್ತಾ ಅವರ ಹೃದಯವೆಲ್ಲ ಕಲುಕಿದ ಹಾಗಾಯಿತು. ಇದರ ಪರಿಣಾಮವಾಗಿ ಯೋಗಿನ್ಮ ಹೂಡಿದ ಉಪಾಯವೆಲ್ಲ ತಲೆ ಕೆಳಗಾಯಿತು. ಶಾರದಾದೇವಿಯವರು ಜಪದ ಆಸನ ಬಿಟ್ಟೆದ್ದು ಯೋಗಿನ್ಮ ಬಳಿಗೆ ಧಾವಿಸಿ ಬಂದು ಹೇಳ್ತಾರೆ, ಯೋಗಿನ್, ರಾಧಿಯನ್ನು ಬಿಟ್ಟು ನಾನಿಲ್ಲಿ ಕಲ್ಕತ್ತಾದಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ. ಆ ಮಗುವಿಗಾಗಿಯಾದರೂ ನಾನು ಜಯರಾಮ್ ಬಾಟಿಗೆ ಹೋಗಲೇಬೇಕು ಅಂತ ಹೀಗೆ ತಮ್ಮ ಖಂಡಿತ ಅಭಿಪ್ರಾಯವನ್ನ ಹೇಳ್ತಾರೆ. ಶಾರದಾದೇವಿಯವರು ತಮಗೆ ಶ್ರೀರಾಮಕೃಷ್ಣರು ಕೊಟ್ಟಿರುವ ಆಶ್ರಯವನ್ನ ಚೆನ್ನಾಗಿ ತಬ್ಬಿಕೊಂಡಿದ್ದಾರೆ. ಈಗ ಅವರು ಈ ರಾಧಿಯಿಂದ ದೂರವಾದರೆ ಆಮೇಲೆ ಅವರು ತಮ್ಮ ಶರೀರದಿಂದಲೇ ದೂರವಾಗಬೇಕಾಗಿ ಬರುತ್ತದೆ. ಅವರನ್ನ ಅವರ ಪರಮ ಪರಿಶುದ್ಧವಾದ ಮನಸ್ಸನ್ನ ಈ ಜಗತ್ತಿಗೆ ಕಟ್ಟಿಹಾಕಬಲ್ಲದ್ದು ಹಣವಲ್ಲ, ಚಿನ್ನಾಭರಣಗಳಲ್ಲ, ಆಸ್ತಿ ಮನೆಯೂ ಅಲ್ಲ, ಹೆಸರು ಕೀರ್ತಿಯೂ ಅಲ್ಲ. ಅವರ ಮನಸ್ಸನ್ನ ಕಟ್ಟಿಹಾಕಬಲ್ಲದ್ದು ಯಾವುದು ಅಂತಂದ್ರೆ ಈ ಹುಚ್ಚಿ ಸುರಬಾಲೆಯ ಮಗು ರಾಧಿ. ಹೋಗಲಿ, ಈ ಮಗುವಾದರೂ ಮುಂದೆ ಸರ್ವಾಂಗ ಸುಂದರವಾಗಿ ಬೆಳೆದು ಬೆಳಗಬಲ್ಲ ಧ್ರುವತಾರಿಯೇ, ಮಹಾಯೋಗಿನಿಯೇ ಅಲ್ಲವೇ ಅಲ್ಲ, ಮಹಾ ತಂಟೆಕೋರಿ. ಇಂಥ ಮಗುವಿನ ಮೇಲೆ ಉಂಟಾದಂತಹ ಮೋಹದಿಂದಾಗಿ ಈಗ ಶಾರದಾದೇವಿಯವರು ಅದರ ಜೊತೆಗೆ ಜಯರಾಮ್ ಬಾಟಿಗೆ ಹಿಂತಿರುಗುವುದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶಾರದಾ ಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.